ಪರಿವರ್ತನ ಬದಲಾವಣೆಯತ್ತ ನಮ್ಮ ಚಿತ್ತ ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಿವರ್ತನಾ ಕೋಟ ಸಹ ಪ್ರಾಯೋಜಕರು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ದೈಜವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಿಶೇಷ ಕಾರ್ಯಕ್ರಮ ಪರಿವರ್ತನಕ್ಕೆ ಸ್ವಾಗತ. ಪರಿವರ್ತನ ಬದಲಾವಣೆಯತ್ತ ನಮ್ಮ ಚಿತ್ತ ಈ ಕಾರ್ಯಕ್ರಮ ಈಗಾಗಲೇ ಆರಂಭಗೊಂಡು 2 ಎಪಿಸೋಡ್ಗಳು ಮುಗಿದಿದೆ ಮತ್ತು ಜನರ ಮಾನಸಿಕ ಆರೋಗ್ಯದ ಕುರಿತಾಗಿ ಕಾಳಜಿಯನ್ನು ಹೊಂದಿ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಒಬ್ಬರು ತಜ್ಞ ಮಾನಸಿಕ ವೈದ್ಯರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಅವರ ಅನುಭವದ ಮೂಲಕವಾಗಿ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಇವತ್ತು ಕೂಡ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಯುವ ಜನತೆ ಮತ್ತು ಮಾದಕ ವ್ಯಸನ ಅನ್ನುವಂಥ ವಿಚಾರದ ಕುರಿತಾಗಿ ನಾವು ಮಾತಾಡಲಿಕ್ಕೆ ಇದ್ದೇವೆ. ನಮ್ಮ ಜೊತೆಗೆ ಡಾಕ್ಟರ್ ಪ್ರಕಾಶ್ ತೋಳರ್ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ನಮಸ್ತೆ. ನಮಸ್ತೆ ಡಾಕ್ಟ್ರೆ. ಡಾಕ್ಟ್ರು, ಈಗಾಗಲೇ ನಮ್ಮ ಡಾಕ್ಟರ್ ಪರಿಚಯ ನಿಮಗೆ ಇದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಕಳೆದ ಅನೇಕ ವರ್ಷಗಳಿಂದ 2 ದಶಕಕ್ಕಿಂತ ಮೇಲಿನ ಅನುಭವ ಅವರಿಗೆ ಈ ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ಇದೆ. ವಿಶೇಷವಾಗಿ ಕುಂದಾಪುರದ ಶ್ರೀಮಾತಾ ಹಾಸ್ಪಿಟಲ್ನಲ್ಲಿ ಅವರು ಸೈಕ್ರಿಯಾಟಿಸ್ಟ್ ಆಗಿ ಮತ್ತು ಪಾರ್ಟ್ನರ್ ಆಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ರೀತಿ ಕೋಟದಲ್ಲಿ ಪರಿವರ್ತನಾ ಕೇರ್ ಸೆಂಟರಲ್ಲಿ ಅವರು ಅಲ್ಲಿ ಅವರ ಮೆಡಿಕಲ್ ಡೈರೆಕ್ಟರ್ ಆಗಿ ಅವರ ಸೇವೆ ಇದೆ. ಡಾಕ್ಟ್ರಿಗಿರುವಂಥ ಅನುಭವದ ಆಧಾರದ ಮೇಲೆ ನಮ್ಮ ಈ ಭಾಗದಲ್ಲಿ, ವಿಶೇಷವಾಗಿ ಕರಾವಳಿಯ ಭಾಗದಲ್ಲಿ ಅನೇಕ ಜನರಲ್ಲಿ ಖಿನ್ನತೆ ಆವರಿಸಿಕೊಳ್ತಾ ಇದೆ ಮತ್ತು ಅನೇಕ ಮಾನಸಿಕ ಸಮಸ್ಯೆಗಳು ಆವರಿಸಿಕೊಳ್ತಾ ಇದೆ. ಇದರ ಭಾಗವಾಗಿ ಈ ಕಾರ್ಯಕ್ರಮವನ್ನು ನಾವು ಆರಂಭಿಸಿರುವಂಥದ್ದು ಮತ್ತು ಈ ಕಾರ್ಯಕ್ರಮವನ್ನು ಮುನ್ನಡೆಸ್ತಾ ಇರುವಂಥದ್ದು. ಇವತ್ತಿನ ಟಾಪಿಕ್ ಯುವ ಜನತೆ ಮತ್ತು ಮಾದಕ ವ್ಯಸನ. ಬಹುಶಃ ನಾನು ನೆನೆಸ್ತೇನೆ ಡಾಕ್ಟ್ರಿಗೆ ಪ್ರತಿನಿತ್ಯ ಅನ್ನೋ ಹಾಗೆ ಈ ಥರದ ಕೇಸುಗಳು ಬರ್ತಾ ಇದೆ ಎಂಬುದಾಗಿ. ಮಾನಸಿಕ ವ್ಯಸನ ಅನ್ನುವಂಥದ್ದು ಅದು ವಿಶೇಷವಾಗಿ ಈ ಮಾದಕ ವಸ್ತುಗಳಿಂದ ಬರುವಂಥ ಒಂದು ವ್ಯಸನ. ಅದನ್ನು ನಾವು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು. ಯಾಕಂತ ಹೇಳಿದ್ರೆ ಇವತ್ತು ಜಗತ್ತಿನಲ್ಲಿ ಮತ್ತು ಭಾರತದಲ್ಲಿ ನಾವು ನೋಡಿದಾಗ ಅನೇಕ ವಿಚಾರಗಳು ಈ ವಿಷಯದಲ್ಲಿ ಮತ್ತೆ ಮತ್ತೆ ಚರ್ಚೆಗೊಳಗಾಗ್ತಾ ಇದೆ. ಯಾಕೆ ಯುವ ಜನತೆ ಮಾದಕ ವಸ್ತುವಿಗೆ ಅವರು ಬಲಿಯಾಗ್ತಾ ಇದ್ದಾರೆ, ಆ ಚಟಕ್ಕೆ ಯಾಕೆ ದಾಸರಾಗ್ತಾ ಇದ್ದಾರೆ ಅನ್ನುವಂಥದ್ದು. ಬಹುಶಃ ಡಾಕ್ಟರ್ ಹತ್ರ ನಾನು ನೇರವಾಗಿ ಕೇಳ್ತೇನೆ. ಡಾಕ್ಟ್ರೆ, ಇಡೀ ಜಗತ್ತಿನ ಪರ್ಸ್ಪೆಕ್ಟಿವ್ ಅಲ್ಲಿ ಮತ್ತು ಭಾರತದಲ್ಲಿ ನೋಡಿದಾಗ ಇದು ಹೇಗಿದೆ? ಈ ಒಂದು ಮಾದಕ ವಸ್ತುವಿನ ಒಂದು ಕಬಂದ ಬಾಹು ಅಂತ ನಾವು ಹೇಳ್ತೇವೆ, ಅದು ಹೇಗಿದೆ? ಈ ಮಾದಕ ವ್ಯಸನ ಅನ್ನುವಂಥದ್ದು ಇವತ್ತಿನ ಒಂದು ಕಾಲದಲ್ಲಿ ಬಹಳ ಒಂದು ಅತ್ಯಂತ ದೊಡ್ಡ ಪಿಡುಗಾಗಿ ಪರಿಣಮಿಸಿದೆ. ಯುವ ಜನತೆ ಮತ್ತು ಜನರಲ್ ಪಾಪ್ಯುಲೇಷನ್, ಪ್ರತಿಯೊಬ್ಬರು, ಇವನ್ ಮಕ್ಕಳು ಕೂಡ ಇದರಿಂದ ಅಫೆಕ್ಟ್ ಆಗ್ತಾ ಇದ್ದಾರೆ. ನೀವು ಕೆಲವು ಅಂಕಿಅಂಶಗಳಿಂದ ಏನು ತಿಳಿದು ಬರ್ತದೆ ಅಂತಂದರೆ, 2017ರಲ್ಲಿ ಇಡೀ ಜಗತ್ತಿನಲ್ಲಿ 11.8 ಮಿಲಿಯನ್ ಜನರು ಮಾದಕ ವ್ಯಸನದಿಂದ ಸಾವನ್ನಪ್ಪಿದ್ದಾರೆ. ಓಕೆ. ಇವತ್ತು ನಮ್ಮ ಜಗತ್ತಿನಲ್ಲಿ ಆಗುವ ಪ್ರತಿ 5 ಸಾವುಗಳಲ್ಲಿ 1 ಸಾವು ಮಾದಕ ವ್ಯಸನದಿಂದ ಆಗ್ತಾ ಇದೆ. 2% ಮಂದಿ, 100ರಲ್ಲಿ 2 ಇವತ್ತು ಮಾದಕ ವ್ಯಸನದಿಂದ ಬಳಲ್ತಾ ಇದ್ದಾರೆ. ಅಂದರೆ ತೀವ್ರತರನಾದ ಮಾದಕ ವ್ಯಸನದ ತೊಂದರೆಯಿಂದ ಬಳಲ್ತಾ ಇದ್ದಾರೆ. ನೀವು ನಮ್ಮ ಭಾರತವನ್ನು ನೋಡೋದಾದರೆ, ಭಾರತದಲ್ಲಿ ದಿನದಿಂದ ದಿನಕ್ಕೆ ಕಳೆದ 10 ದಶಕಗಳಲ್ಲಿ ಇದು 100% ಜಾಸ್ತಿಯಾಗಿದೆ. ಯುವ ಜನಾಂಗ, ಅದರಲ್ಲೂ 15ರಿಂದ 29 ವರ್ಷ ಪ್ರಾಯದ ಯುವ ಜನಾಂಗ ಈಗ ಮಾದಕ ವ್ಯಸನದಿಂದ ಬಳಲುವ ಪ್ರಮಾಣ ಜಾಸ್ತಿ ಆಗ್ತಾಯಿದೆ. ಓಕೆ. ಪ್ರತಿದಿನ 10 ಸೂಸೈಡ್ಗಳು, ಆತ್ಮಹತ್ಯೆಗಳು ಈ ಮಾದಕ ವ್ಯಸನದಿಂದ ಸಂಭವಿಸಿರ್ತದೆ ಅನ್ನೋದು ಇತ್ತೀಚಿನ ಅಂಕಿಅಂಶಗಳಿಂದ ತಿಳಿದು ಬರ್ತಾ ಇದೆ. ಸೊ ಇಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಜಗತ್ತಿನಲ್ಲಿ ಮಾದಕ ವ್ಯಸನ ಅನ್ನುವಂಥದ್ದು ನಡೀತಾ ಇದೆ ಅನ್ನುವಂಥದ್ದು. ಓಕೆ 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 ಡಾಕ್ಟ್ರೆ, ಈಗ ಇದು ಅಂಕಿ ಅಂಶಗಳ ವಿಚಾರ ಆಯಿತು. ಈಗ ನಮ್ಮ ಯುವ ಜನಾಂಗ ಯಾಕೆ ಮಾದಕ ವ್ಯಸನಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಲಿಯಾಗ್ತಾ ಇದೆ? ನಾವು ಸಂಖ್ಯೆ ನೋಡ್ತಾ ಹೋದರೆ ಖಂಡಿತವಾಗಿ ಮಕ್ಕಳಲ್ಲೂ ಇರ್ಬೋದು ಅಥವಾ ಮಧ್ಯಪ್ರಾಯದಲ್ಲಿ ಪ್ರಾಯಸ್ಥರಲ್ಲಿ ಇರ್ಬೋದು, ಆದರೆ ಯುವ ಜನಾಂಗದ ಮೇಲೆ ಇದು ಹೆಚ್ಚು ಇಫೆಕ್ಟ್ ಆಗ್ತಾ ಇದೆ. ಅದು ಯಾಕೆ ಅನ್ನುವಂಥದ್ದು ನೋಡಿ, ಇತ್ತೀಚಿನ ದಿನಗಳಲ್ಲಿ ನೀವು ಮೀಡಿಯಾದಲ್ಲಿ ನೋಡ್ತಾ ಇದ್ದಿರ್ಬೋದು ಯಾವ ರೀತಿಯಲ್ಲಿ ಯುವ ಜನಾಂಗ ಮಾನಸಿಕವಾದ ಸಮಸ್ಯೆಗಳಿಂದ ಬಳಲ್ತಾ ಇದೆ ಅನ್ನುವಂಥದ್ದು. ಇವತ್ತು ಯುವ ಜನಾಂಗದಲ್ಲಿ ಆತ್ಮಹತ್ಯೆಗೆ ಅತಿ ದೊಡ್ಡ ಕಾರಣ, 2ನೇ ಅತಿ ದೊಡ್ಡ ಕಾರಣ ಯಾವುದು ಅಂತ ಕೇಳಿದರೆ ಅದು ಈ ಮಾದಕ ವ್ಯಸನದಿಂದ ಆಗ್ತಾ ಇದೆ. ತುಂಬ ಸಾವುಗಳು ಅದರಿಂದಾಗಿ ಆಗ್ತಾ ಇದೆ. ಹಾಗೆಯೇ ಇವತ್ತಿನ ಈ ಸ್ಟ್ರೆಸ್ ಇರ್ಬೋದು, ಅಥವಾ ಪೇರೆಂಟ್ಸಿಂದ ಒತ್ತಡ ಇರ್ಬೋದು, ಅಥವಾ ಅವರಿಗೆ ಏನು ಅಚೀವ್ ಮಾಡಬೇಕು ಅಂತ ಅನಿಸಿದ್ದನ್ನು ಅಚೀವ್ ಮಾಡಲಿಕ್ಕೆ ಆಗದೆ ಇರುವಂಥದ್ದು, ಹೀಗೆ 100 ಸಮಸ್ಯೆಗಳು ಇವತ್ತು ಯುವ ಜನಾಂಗವನ್ನು ಕಾಡ್ತಾ ಇದೆ. सो अवरिगे अदरिंद होरबरलिಕ್ಕೆ ಆಗ್ತಾ ಇಲ್ಲ ಹಾಗೆ peer pressure ಸ್ನೇಹಿತರು ಮಾಡ್ತಾರೆ ಬೇರೆಯವರು ಮಾಡ್ತಾರೆ सो ಟೆಂಡೆನ್ಸಿ ತುಂಬಾ ಇರ್ತದೆ ಇಮೋಷನಾಲಿಟಿ ತುಂಬಾ ಇರ್ತದೆ ಮನಸ್ಸು ಏನು ಹೇಳ್ತದೆ ಅದರ ಕಡೆ ಇದು ಹೋಗ್ತದೆ ಬಿಟ್ರೆ ನಾವು ಏನು ಮಾಡಬೇಕು ಮಾಡಬಾರದು ಅಂತ ಲಾಜಿಕಲಿ ಥಿಂಕ್ ಮಾಡುವಂತ ಕೆಪಾಸಿಟಿ ಈ ಏಜ್ ಅಲ್ಲಿ ಕಡಿಮೆ ಓಕೆ ಹಾಗಾಗಿ ಯುವ ಜನಾಂಗ ಅದರಿಂದ ತುಂಬಾ ಎಫೆಕ್ಟ್ ಆಗ್ತಾ ಇದೆ ಈಗ ನಿಜವಾಗ್ಲೂ ಕೂಡ peer pressure ಅನ್ನುವಂತದ್ದು ಅಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತಾ ಈಗ ಸ್ಕೂಲಿಗೆ ಹೋಗುವಂತ ಕಾಲೇಜಿಗೆ ಹೋಗುವಂತ ಮಕ್ಕಳಲ್ಲಿ ಅವರು ಮಾದಕ ವ್ಯಸನಕ್ಕೆ peer pressure ಇಂದಲೇ ಹೆಚ್ಚಾಗಿ ಬೀಳೋ ಸಾಧ್ಯತೆಗಳು ಇರ್ತದೆ ಅಂತ ಹೇಳ್ತಾರಲ್ಲ ನೋಡಿ ಮಾದಕ ವ್ಯಸನ ಒಬ್ಬ ಒಂದು ಕುಟುಂಬದಲ್ಲಿ ಬರಬೇಕಾದ್ರೆ ಅದಕ್ಕೆ ಹೇಳ್ತಾರೆ ಬೇರೆ ಬೇರೆ ಕಾರಣಗಳಿಂದ ಬರ್ತದೆ ಅಂತ ಸರಿ ಅದರಲ್ಲಿ ನೀವು ಒಂದು ಜೆನೆಟಿಕ್ ರೀಸನ್ಸ್ ಹೇಳ್ತಾರೆ ಈಗ ತಂದೆ ತಾಯಿ ಯಾರಾದರೂ ಅವರಲ್ಲಿ ಈ ಮಾದಕ ವ್ಯಸನದ ಅಭ್ಯಾಸ ಇದ್ದರೆ ಮಕ್ಕಳಲ್ಲಿ ಬರುವಂತ ಸಾಧ್ಯತೆ 3 ರಿಂದ 4 ಪಟ್ಟು ಜಾಸ್ತಿ ಅಂತ ಹೇಳ್ತಾರೆ ಇದು ಕೆಲವು ಅಂಕಿಅಂಶಗಳಿಂದ ವಿಜ್ಞಾನಿಗಳು ಕಂಡುಕೊಂಡಂತ ಒಂದು ಸತ್ಯ ಇನ್ನೊಂದು ತಂದೆ ತಾಯಿಗಳ ಮಧ್ಯ ಸಂಬಂಧ ಸರಿಯಿಲ್ಲದೆ ಇರುವಂತದ್ದು ಮನೆಯಲ್ಲಿ ಯಾವಾಗಲೂ ಜಗಳ ಆಗ್ತಾ ಇರುವಂತದ್ದು ಇದು ಮಗುವಿನ ಮೇಲೆ ಚಿಕ್ಕಂದಿನಿಂದ ಮಗುವಿನ ಮನಸ್ಸಿನ ಮೇಲೆ ಪರಿಣಾಮ ಬೀರಿರುವಂತದ್ದು ಇದು ಕೂಡ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮವಾಗಿ ಅವರು ಮಾದಕ ವ್ಯಸನಿಗಳಾಗುವ ಸಾಧ್ಯತೆ ಇರ್ತದೆ ಓಕೆ ಇನ್ನೊಂದು ಈಗ ನೀವು ಹೇಳಿದಾಗೆ peer pressure ಹೇಗಂತ ಹೇಳಿದ್ರೆ ನಮ್ಮ ಸುತ್ತಮುತ್ತ ಯಾರೇನ್ ಮಾಡ್ತಾರೆ ಸ್ನೇಹಿತರು ಏನು ಮಾಡ್ತಾರೆ ಸ್ನೇಹಿತರ ಇನ್ಫ್ಲುಯೆನ್ಸ್ ಬಹಳ ಇಂಪಾರ್ಟೆಂಟ್ ಇರ್ತದೆ ಯಾವಾಗ ಈ पर्टिक्युलरली यूथ अल्ली सो अवर ಏನು ಮಾಡ್ತಾರೆ ಅದನ್ನ ನಾನು ಮಾಡ್ತೀನಿ ನಿಜ ನಿಜ ಸೋ ಆ ಗುಂಪಿನ ಆ ಖುಷಿಗೋಸ್ಕರ ಮಾಡ್ಲಿಕ್ಕೆ ಹೋಗ್ತಾರೆ ಸೋ peer pressure ಇಂದಾಗಿ ಇದಕ್ಕೆ ಒಳಗಾಗ್ತಾರೆ ಅವರು ಹಾಗೆ ಮತ್ತೆ ಕೆಲವು ಸಲ ನಾವು ಕೆಲವರನ್ನು ಫಾಲೋ ಮಾಡ್ತೀವಿ ಈಗ ನಾವು ಫಿಲ್ಮ್ ಹೀರೋನ ಫಾಲೋ ಮಾಡ್ತೀವಿ ಹೀರೋ ಏನು ಮಾಡ್ತಾನೆ ಖುಷಿಯಾದಾಗ ಕುಡಿತಾನೆ ಖುಷಿಯಾದಾಗ ಸಿಗರೇಟ್ ಸೇಕ್ತಾನೆ ಬೇಜಾರಾದಾಗ ಕುಡಿತಾನೆ ಬೇಜಾರಾದಾಗಲೂ ಅದನ್ನೇ ಮಾಡ್ತಾರೆ ಸೋ whenever extremes of ಇದು ಆದಾಗ emotions breakdown ಆದ್ರೆ ಏನಾದರೂ ಆದಾಗ ಅದು ಮಾಡೋದು ಹೀರೋ ಮಾಡ್ತಾನೆ ನಾನು ಮಾಡ್ತಾನೆ ಅನ್ನೋ ಟೆಂಡೆನ್ಸಿ ಹಾಗೆ ಬೆಳೆದು ಬಂದಿರ್ತದೆ ಅದೇ ರೀತಿ ಇನ್ನು ಕೆಲವು ಕಾರಣಗಳಿರ್ತದೆ ನಮಗೆ ಆತಂಕ ಆದಾಗ ಬೇಸರ ಆದಾಗ ಯಾರ ಹತ್ರ ಹೇಳ್ಕೊಳ್ಳಿಕ್ಕೆ ಆಗದಿರುವಾಗ ಅದಕ್ಕೆ ಪರಿಹಾರ ಸಿಗದೆ ಇದ್ದಾಗ ನಾವು ಈ ಮಾದಕ ವ್ಯಸನಕ್ಕೆ ಬಲಿ ಬೀಳ್ತೇವೆ ಯಾಕಂತ ಹೇಳಿದ್ರೆ ಇಟ್ ಗಿವ್ಸ್ ಟೆಂಪರರಿಲಿ ತಾತ್ಕಾಲಿಕವಾಗಿ ಶಮನ ಆಗ್ತದೆ ಬಿಟ್ರೆ ಪರ್ಮನೆಂಟ್ ಆಗಿ ಪರಿಹಾರ ಆಗೋದಿಲ್ಲ ಸೊ ಈ ರೀತಿ ತೊಂದರೆಗಳಿಂದ ಕೂಡ ಈ ಯುವ ಜನಾಂಗ ಮಾದಕ ವ್ಯಸನಕ್ಕೆ ಬಲಿಯಾಗ್ತದೆ ಸೊ ಹಾಗಾದ್ರೆ ಮುಖ್ಯವಾಗಿ ನಾವು ನೋಡುವಂತದ್ದು ಒಂದು ಬದಲಾಗುವಂತ ಜೀವನ ಶೈಲಿ ನಮ್ಮ ಒತ್ತಡದ ಲೈಫ್ ಸ್ಟೈಲು peer pressure ಬಹಳ ಮತ್ತು ಫ್ಯಾಮಿಲಿ ಈಗ ಜೆನೆಟಿಕ್ ರೀಸನ್ ಮತ್ತೆ ಒಂದಷ್ಟು ಫ್ಯಾಮಿಲಿಯ ಸೋಷಿಯಲ್ ಆಸ್ಪೆಕ್ಟ್ಸ್ ಅನ್ನು ನೋಡ್ತಾ ಹೋದಾಗ ಸೋಷಿಯಲ್ ಆಸ್ಪೆಕ್ಟ್ಸ್ ಅಲ್ಲಿ ನೀವು ನೋಡೋದಾದ್ರೆ ನೋಡಿ ಈಗ ಪಂಜಾಬಲ್ಲಿ ಮದ್ಯ ಸೇವನೆ ಅನ್ನುವಂಥದ್ದು ಅದು ಸಾಮಾಜಿಕವಾಗಿ ಒಪ್ಪಲ್ಪಟ್ಟಿದೆ ಅಲ್ಲಿ ಒಂದು ಮದುವೆ ಸಮಾರಂಭ ಇರಬಹುದು ಯಾವುದೇ ವಿಶೇಷ ಇರಬಹುದು ಮದ್ಯ ಸೇವನೆ ಮತ್ತು ಮಾದಕ ವಸ್ತು ಸೇವನೆ ಕರೆಕ್ಟ್ ಹಾಗೆ ರಾಜಸ್ಥಾನದಲ್ಲಿ ಆಫೀಮನ್ನ ಇಲ್ಲಿ ಹೋಲಿಯಿಂದ ಹಿಡಿದು ಶಿವರಾತ್ರಿವರೆಗೆ ಆಫೀಮನ್ನ ಉಪಯೋಗಿಸ್ತಾರೆ ಹಾಗೆ ಗಾಂಜಾವನ್ನು ಉಪಯೋಗಿಸ್ತಾರೆ ಬಾಂಗ್ ತಯಾರು ಮಾಡ್ತಾರೆ ಅದನ್ನು ಉಪಯೋಗಿಸ್ತಾರೆ ಸೋಷಿಯಲಿ ಅಕ್ಸೆಪ್ಟೆಡ್ ಸೊ ಅದರಲ್ಲಿ ಮಕ್ಕಳು ಬೆಳೀತಾ ಏನಾಗ್ತದೆ ಎಲ್ಲೋ ಕೆಲವರು ತುಂಬ ಅದನ್ನು ಅತಿಯಾಗಿ ಅದರ ಉಪಯೋಗಕ್ಕೆ ತೊಡಗಿ ಮಾದಕ ವ್ಯಸನಕ್ಕೆ ಬಲಿ ಬೀಳ್ತಾರೆ ನೀವು ಬ್ಯಾಂಗ್ಳೂರಲ್ಲಿ ನೋಡ್ತೀರಿ ಗೋವಾದಲ್ಲಿ ನೋಡ್ತೀರಿ ಪಬ್ ಸಂಸ್ಕೃತಿ ಇದೆ ಸೊ ಯಂಗರ್ ಜನರೇಷನ್ನಲ್ಲೇ ಬಿಕಾಸ್ ಆಫ್ peer pressure ಅದು ಅಂದರೆ ಹೀಗೆ ಇರೋದೇ ಸರಿ ಅನ್ನುವಂಥ ಒಂದು ಭಾವನೆ ಈ peer pressure ಇಂದ ಹೆಚ್ಚಾಗಿ ಮೂಡಿ ಬರ್ತದೆ ಈಗ ಮಾದಕ ವ್ಯಸನದ ಅಂತ ಹೇಳಿದರೆ ಅಲ್ಲಿ ಯಾವುದೆಲ್ಲ ಮಾದಕ ವ್ಯಸನದಲ್ಲಿ ಬರುತ್ತೆ ಅಂದರೆ ಯಾವುದನ್ನೆಲ್ಲ ಮಾದಕ ವ್ಯಸನ ಅಥವಾ ಮಾದಕ ವಸ್ತುಗಳು ನಾವು ವಿಶೇಷವಾಗಿ ಮಾದಕ ವಸ್ತುಗಳು ಅಂತ ಕರೀಬಹುದು ಈಗ ವಿಶ್ವ ಆರೋಗ್ಯ ಸಂಸ್ಥೆ ಈ 10 ರೀತಿಯ ಮಾದಕ ವ್ಯಸನಗಳನ್ನು ಪಟ್ಟಿ ಮಾಡಿದೆ ಅದರಲ್ಲಿ ಮುಖ್ಯವಾಗಿ ಆಲ್ಕೋಹಾಲ್ ಶರಾಬ್ ಆಮೇಲೆ ಇನ್ನೊಂದು ನಿಕೋಟಿನ್ ತಂಬಾಕು ಅದಕ್ಕೆ ಸಂಬಂಧಪಟ್ಟ ವಸ್ತು ಇನ್ನೊಂದು ಮಾರ್ಫಿನ್ ಅಂತ ಇದೆ ಓಪಿಯಾಯ್ಡ್ ಅಂತ ಹೇಳ್ತಾರೆ ಇನ್ನೊಂದು ಕೊಕೇನ್ ಅಂತ ಇದೆ ಇನ್ನೊಂದು ವೊಲಟೈಲ್ ಡ್ರಗ್ಸ್ ಅಂತ ಹೇಳ್ತಾರೆ ಅದನ್ನು ಆವಿ ಮಾಡಿ ಸೇವಿಸುವಂಥದ್ದು ಸ್ಟಿಮ್ಯುಲೆಂಟ್ಸ್ ಈ ಕೆಫೀನ್ ಟೀ ಇಂಥದ್ದೆಲ್ಲ ಸ್ಟಿಮ್ಯುಲೆಂಟ್ಸ್ಗಳನ್ನು ಯೂಸ್ ಮಾಡ್ತಾರೆ ಕೆಲವು ಮಿಕ್ಸ್ಡ್ ಇದನ್ನೆಲ್ಲ ಮಿಕ್ಸ್ ಮಾಡಿ ಉಪಯೋಗಿಸ್ತಾರೆ ಆಮೇಲೆ ಸ್ಲೀಪಿಂಗ್ ಪಿಲ್ಸ್ ಅದನ್ನು ತಗೊಳ್ತಾರೆ ಹೀಗೆ ಹೆಚ್ಚು ಕಡಿಮೆ ಒಂದು 10 ರೀತಿಯ ಮಾದಕ ವ್ಯಸನಗಳನ್ನು WHO ವಿಶ್ವ ಆರೋಗ್ಯ ಸಂಸ್ಥೆ ಪಟ್ಟಿ ಮಾಡಿದೆ ಓಕೆ ಅದೆಲ್ಲವೂ ಮಾದಕ ವಸ್ತುಗಳು ಅಂತ ನಾವೀಗ ಪರಿಗಣಿಸ್ತೇವೆ ಆದರೆ ಇಲ್ಲಿ ಒಂದು ನಾರ್ಮಲ್ ಆಗಿ ನಾವು ನೋಡುವಾಗ ಈ ಮಾದಕ ವಸ್ತುಗಳನ್ನು ತೆಗೆದುಕೊಳ್ಳೋರು ಎಲ್ಲರೂ ಕೂಡ ಮಾದಕ ವ್ಯಸನಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅಂದರೆ ಅವರನ್ನು ಕರೀಲಿಕ್ಕೆ ಆಗೋದಿಲ್ಲ ಸೊ ಯಾರನ್ನು ನಾವೀಗ ಮಾದಕ ವಸ್ತುನ ವ್ಯಸನಿಗಳು ಅಂತ ಹೇಳಲಿಕ್ಕಾಗುತ್ತೆ ಈ ಮಾದಕ ವ್ಯಸನಿಗಳಂತ ಹೇಳಬೇಕಾದ್ರೆ ಅವರಲ್ಲಿ ಕೆಲವೊಂದು ಚಿಹ್ನೆಗಳನ್ನು ನಾವು ಕಾಣ್ತೇವೆ. ಈ ಹೆಚ್ಚಾಗಿ ನೀವು ನೋಡ್ತೀರಿ, ಶುರು ಮಾಡುವಾಗ ಆಲ್ಕೋಹಾಲ್ ಇರಬಹುದು ಅಥವಾ ಯಾವುದೇ ಸಬ್ಸ್ಟೆನ್ಸ್ ಇರಬಹುದು, ಸಣ್ಣ ಮಟ್ಟದಲ್ಲಿ ಶುರು ಮಾಡ್ತಾರೆ. ಮಾಡ್ತಾ ಮಾಡ್ತಾ ಏನಾಗ್ತದೆ ಅಂತ ಹೇಳಿದರೆ ಕೊನೆಗೆ ಆ ಒಂದು ಸೇವಿಸುವ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತದೆ. ಯಾಕಂತ ಹೇಳಿದರೆ ಅಷ್ಟು ಆ ಮುಂಚೆ ಸೇವನೆ ಮಾಡ್ತಿರುವ ಸಣ್ಣ ಪ್ರಮಾಣದಲ್ಲಿ ಸೇವನೆ ಮಾಡಿದರೆ ಅಷ್ಟು ಮುಂಚೆ ಸಿಕ್ಕುವ ಖುಷಿ ಸಿಕ್ಕುವುದಿಲ್ಲ. ಯಾಕಂದರೆ ನಮ್ಮ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಿರ್ತದೆ. ಇದಕ್ಕೆ ಟಾಲರೆನ್ಸ್ ಅಂತ ಹೇಳ್ತಾರೆ. ಸೊ ಜಾಸ್ತಿ ಪ್ರಮಾಣ ಬೇಕಾಗ್ತದೆ, ಅಷ್ಟೇ ಖುಷಿ ಸಿಗಬೇಕಾದ್ರೆ ಜಾಸ್ತಿ ಪ್ರಮಾಣದಲ್ಲಿ ಅದನ್ನು ಸೇವನೆ ಮಾಡಬೇಕಾಗ್ತದೆ. ಇದು ಟಾಲರೆನ್ಸ್. ಇನ್ನೇನಾಗ್ತದೆ, ಈ ತಗೊಳ್ಳುವ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತದೆ ದಿನಕ್ಕೆ. ಇನ್ನೊಂದು ಈ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಆಗ್ತದೆ. ಈ ಕುಡಿದೇ ಇರುವಾಗ ಕೈಕಾಲು ನಡುಗುವಂಥದ್ದು, ಒಂಥರ ಹೆದರಿಕೆ ಆಗುವಂಥದ್ದು, ನನಗೇನೋ ಆಗ್ತದೆ, ನನ್ನ ಜೀವಕ್ಕೇನೋ ಆಗ್ತದೆ, ಪ್ಯಾನಿಕ್ ಅಟ್ಯಾಕ್ಸ್ ಆಗುವಂಥದ್ದು, ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ಹೊಟ್ಟೆಯಲ್ಲಿ ಉರಿ ಬರುವಂಥದ್ದು, ಭಯ ಆಗುವಂಥದ್ದು, ಈ ರೀತಿ ಆಗುವಂಥದ್ದು, ನಿದ್ರೆ ಬಾರದೇ ಇರುವಂಥದ್ದು. ಕೆಲವರಿಗೆ ವಿಡ್ರಾವಲ್ ಫಿಟ್ಸ್ ಅಂತ ಬರ್ತದೆ, ಈ ಫಿಟ್ಸ್ ಬರುವ ಸಾಧ್ಯತೆ ಇರ್ತದೆ. ಮತ್ತು ಕೆಲವರು ಡೆಲಿರಿಯಮ್ಮಿಗೆ ಹೋಗ್ತಾರೆ. ಅಂತೇಳಿದರೆ ನಾನು ಎಲ್ಲಿದ್ದೇನೆ ಏನು ಗೊತ್ತಾಗದೇ ಇರುವಂಥದ್ದು, ಏನೋ ಪ್ರಾಣಿಗಳು ನನ್ನ ಕಣ್ಣೆದುರು ಬಂದ ಹಾಗೆ, ಯಾರೋ ನನ್ನ ಕಿವಿಯಲ್ಲಿ ಮಾತಾಡಿದ ಹಾಗೆ ಆಗುವಂಥದ್ದು, ಯಾರೋ ನನ್ನನ್ನು ಕೊಲ್ಲಿಗೆ ಬರ್ತಾರೆ ಅಂತ ನಾನು ಹೆದರುಕೊಂಡು ಓಡುವಂಥದ್ದು. ಎಷ್ಟೋ ಜನ ಹಾಗೆ ಹೋಗಿ ಜೀವ ಕಳ್ಕೊಂಡವರು ಇದ್ದಾರೆ ಆ ಭಯದಿಂದಾಗಿ. ಇದು ಹ್ಯಾಲುಸಿನೇಷನ್ಸ್ ಅಂತ ಆಗ್ತದೆ, ಅವರದ್ದು ಕಲ್ಪನೆ. ಹೌದು, ಈ ರೀತಿ ವಿಡ್ರಾವಲ್ ಸಿಂಪ್ಟಮ್ಸ್ ಹೆಚ್ಚಾಗಿ ಕಂಡು ಬರ್ತದೆ. ಇನ್ನೊಂದು, ಇವ್ರಿಗೆ ಗೊತ್ತಿರ್ತದೆ ನನಗೆ ಇದರಿಂದ ತೊಂದರೆ ಆಗ್ತಾ ಇದೆ, ನನ್ನ ಕುಟುಂಬಕ್ಕೆ ತೊಂದರೆ ಆಗ್ತಾ ಇದೆ, ಸೋಷಿಯಲಿ ಕೂಡ ತೊಂದರೆ ಆಗ್ತಿದೆ, ಸಾಮಾಜಿಕವಾಗಿ ಜನ ಇದನ್ನು ಒಪ್ಪುವುದಿಲ್ಲ, ನನ್ನ ಕೆಲವೊಂದು ಉತ್ತಮವಾದ ಹವ್ಯಾಸ ಮುಂಚೆ ಏನಿತ್ತು ನಾ ಮಾಡ್ತಾ ಇದ್ದೆ ಡೈಲಿ ರುಟೀನ್ಸ್ ಅದನ್ನು ಈಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನ್ನ ಕುಟುಂಬಕ್ಕೆ ಸಮಯವನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ತಿಳಿದಿರ್ತದೆ. ಆದರೂ ಕೂಡ ಇಷ್ಟೆಲ್ಲ ವಿಷಯ ಗೊತ್ತಿದ್ರೂ ಕೂಡ ನಾನು ಅದನ್ನು ಮುಂದುವರಿಸ್ಕೊಂಡು ಹೋಗ್ತೇನೆ. ಇನ್ನೊಂದು ಏನಂತ ಹೇಳಿದರೆ, ಈ ಇದರಿಂದ ನನ್ನ ದೇಹಕ್ಕೆ ಹಾನಿಯಾಗ್ತದೆ ಅಂತ ಗೊತ್ತಿರ್ತದೆ, ನನಗೆ ಆರೋಗ್ಯಕ್ಕೆ ಸಮಸ್ಯೆ ಆಗ್ತದೆ ಅಂತ ಗೊತ್ತಿರ್ತದೆ, ಆದರೂ ಕೂಡ ನಾನು ಅದನ್ನು ಉಪಯೋಗಿಸೋದನ್ನು ಮುಂದುವರಿಸ್ತೇನೆ. ನನಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಈ ರೀತಿಯ ಒಂದು ಹಂತಕ್ಕೆ ಬಂದಾಗ ಅವರನ್ನು ನಾವು ಮಾದಕ ವ್ಯಸನಿ ಅಂತ ಪರಿಗಣಿಸ್ತೇವೆ. ಈಗ ಒಬ್ಬರನ್ನ ನಾವು ಮಾದಕ ಇವನಿಗೆ ಅಗತ್ಯ ಇದೆ ಅಂತ ಅನ್ಕೋಬೇಕಾದ್ರೆ ಈ ಎಲ್ಲ ಲಕ್ಷಣಗಳು ಕಾಣಿಸ್ಬೇಕು. ವಿಡ್ರಾವಲ್ ಸಿಂಪ್ಟಮ್ ಇರಬೇಕು ಅಥವಾ ಹ್ಯಾಲುಸಿನೇಷನ್ ಇರಬೇಕು, ಆಗ ಇದನ್ನು ಪರಿಗಣಿಸ್ಬೇಕು. ಓಕೆ, ಈಗ ಇದರ ಒಂದು ಪರ್ಟಿಕ್ಯುಲರ್ ಆಸ್ಪೆಕ್ಟಿಗೆ ಬಂದಾಗ ಮಾದಕ ವಸ್ತುವಿನ ನಮ್ಮಲ್ಲಿ ಸ್ವಲ್ಪ ಜಗತ್ತಲ್ಲಿ ನಾವು ಅಥವಾ ಈ ಭಾಗದಲ್ಲಿ ಹೆಚ್ಚು ನೋಡುವಂಥದ್ದು ಆಲ್ಕೋಹಾಲ್ ಕನ್ಸಂಪ್ಷನ್, ಯಾವುದು ಮದ್ಯವನ್ನು ಸೇವನೆ ಮಾಡುವಂಥದ್ದು. ಈ ಮದ್ಯ ಸೇವನೆ ಮಾಡುವಂಥದ್ದು ಇದು ಅಂದರೆ ಹೆಚ್ಚು ಕಾಣಿಸುವುದರಿಂದ ಇದರ ಇಫೆಕ್ಟ್ ಹೇಗಿದೆ ಅನ್ನುವಂಥದ್ದು ಯುವ ಜನತೆ ಆಗಿರ್ಬೋದು ಅಥವಾ ಇನ್ ಜನರಲ್ ಆಗಿರ್ಬೋದು. ಆಲ್ಕೋಹಾಲ್ ಅಂತ ಹೇಳಿದರೆ ಇಥೈಲ್ ಆಲ್ಕೋಹಾಲ್, ಆಯಿತಾ, ಇದು ಮುಂಚಿನಿಂದ ನಮ್ಮಲ್ಲಿ ಹಲವಾರು ವರ್ಷಗಳಿಂದ ದಶಕಗಳಿಂದ ಬಹುಶಃ ಇದು ಸೇವನೆ ಮಾಡ್ತಾ ಬರ್ತಾ ಇದ್ದಾರೆ. ಏನಾಗ್ತದೆ ಅಂತ ಹೇಳಿದರೆ, ಆಲ್ಕೋಹಾಲನ್ನು ಸಣ್ಣ ಪ್ರಮಾಣದಲ್ಲಿ ಸೇವಿಸಿದಾಗ ಅದು ಮನಸ್ಸಿಗೆ ಖುಷಿ ಕೊಡ್ತದೆ, ಮನಸ್ಸಿಗೇನೋ ಉಲ್ಲಾಸ ಬಂದಾಗ ಆಗ್ತದೆ, ಸೋಷಿಯಲಿ ಆ್ಯಕ್ಟಿವ್ ಆಗ್ತಾರೆ. ನೀವು ನೋಡಿರ್ಬೋದು, ಕೆಲವರು ಹೆಚ್ಚಾಗಿ ಸೋಷಿಯಲಿ ಆ್ಯಕ್ಟಿವ್ ಇಲ್ಲದೆ ಇರೋರು ಆಲ್ಕೋಹಾಲ್ ತಗೊಂಡಾಗ ಜಾಸ್ತಿ ಮಿಂಗ್ಲಾಗ್ತಾರೆ, ಅವರ ಕಮ್ಯುನಿಕೇಶನ್ ಇಂಪ್ರೂವ್ಮೆಂಟ್ ಆಗ್ತದೆ, ಮಾತಾಡೋದು ಇಂಪ್ರೂವ್ಮೆಂಟ್ ಆಗ್ತದೆ, ಇಂಗ್ಲೀಷ್ ಕೆಲವು ಜೋಕ್ಸ್ ಹೇಳ್ತಾರೆ, ಇಂಗ್ಲೀಷಲ್ಲಿ ಹೆಚ್ಚಾಗಿ ಮಾತಾಡದಿದ್ದರು ಕುಡಿದ ನಂತರ ಜಾಸ್ತಿ ಇಂಗ್ಲೀಷಲ್ಲಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಆ ರೀತಿ ಅದು ಇನ್ನಿಬಿಷನ್ ಅನ್ನೋದು ಹೋಗ್ತದೆ. ಸೊ ಅದನ್ನು ಖುಷಿ ಪಡ್ತಾರೆ. ಏನೋ ನಾನು ಈ ಆ್ಯಕ್ಟಿವ್ ಆಗೋದನ್ನು ಖುಷಿಯಾಗಿರೋದನ್ನು ಎಲ್ಲರೂ ಇಷ್ಟಪಡ್ತಾರಲ್ಲ. ಸೊ ಇದು ಏನಾಗ್ತದೆ, ಈ ಟೆಂಡೆನ್ಸಿ ಅನ್ನುವಂಥದ್ದು ಆಲ್ಕೋಹಾಲನ್ನು ಕುಡಿಯುವ ಈ ಏನು ಕುಡಿಯುವಂಥ ಒಂದು ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಸೊ ಆಲ್ಕೋಹಾಲ್ ಕುಡಿದಾಗ ಅದು ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಗಂಟಲಿನಿಂದ ಹೋದದ್ದು ಸಣ್ಣ ಕರುಳು ದೊಡ್ಡ ಕರುಳಲ್ಲಿ ಹೀರಲ್ಪಟ್ಟು ಅದು ಆಮೇಲೆ ಮೆದುಳಿನ ನೀರಿಗೂ ಹೋಗ್ತದೆ, ಎಂಜಲಿಗೂ ಹೋಗ್ತದೆ, ಯೂರಿನಲ್ಲಿ ಕೂಡ ಪಾಸಾಗ್ತದೆ, ಬೆವರಲ್ಲಿ ಕೂಡ ಪಾಸಾಗ್ತದೆ. ಹೀಗೆ ದೇಹದ ಎಲ್ಲ ಕಡೆಗಳಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಅದು ಯಾವಾಗ ಅದರ ಪ್ರಮಾಣ ಜಾಸ್ತಿಯಾಗಿ 80 mg/dL ಅಂತ ನಾವು ಹೇಳ್ತೀವಿ, ಕುಡಿತಾ ಇದ್ದಾಗ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ 80 mg/dL ಜಾಸ್ತಿ ಆದಾಗ ಆ ಮನುಷ್ಯ ಅವನ ದೇಹದ ಮೇಲಿನ ನಿಯಂತ್ರಣ ನಿಧಾನವಾಗಿ ಕಳ್ಕೊಳ್ತಾನೆ. ದೇಹದ ಮೇಲಿನ ನಿಯಂತ್ರಣ ಕಳೆದುಕೊಳ್ಳೋದ್ರಿಂದ ನೀವು ನೋಡ್ತೀರಿ ಆಕ್ಸಿಡೆಂಟ್ ಆಗುವಂಥದ್ದು, ಅಥವಾ ಅವರು ಅವರು ತಪ್ಪುಗಳನ್ನು ಮಾಡುವಂಥದ್ದು, ಬೀಳುವಂಥದ್ದು, ಇಂಥದ್ದೆಲ್ಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ. ಮತ್ತೆ ಮತ್ತೆ ಕುಡಿತಾ ಹೋದಾಗ 300 mg/dL ಜಾಸ್ತಿ ಆದಾಗ ಅವರು ಜ್ಞಾನವನ್ನು ಕಳ್ಕೊಳ್ತಾರೆ. ಓಕೆ, ಸೊ ಕುಡಿದ ಪ್ರಮಾಣ ಜಾಸ್ತಿ ಇದ್ದು 400 mg/dL ಜಾಸ್ತಿ ಆದರೆ ಪ್ರಾಣ ಅದೇ ಅತಿಯಾಗಿ ಪ್ರಾಣ ಕಳ್ಕೊಳ್ತಾರೆ. ಆದರೆ ಹೆಚ್ಚಿನ ಸಾವು ಸಂಭವಿಸುವುದು ಈ ಡ್ರಿಂಕ್ಸ್ ಮಾಡುವವರಲ್ಲಿ ಆಸ್ಪಿರೇಷನ್ ಆಗ್ತದೆ. ನಾವು ಈ ತುಂಬ ಕುಡಿದಾಗ ಏನಾಗ್ತದೆ ಅಂತ ಹೇಳಿದರೆ, ಸೇವಿಸಿದ ಆಹಾರ ಏನಿದೆ ಅದು ಹೊಟ್ಟೆಯಿಂದ ಪುನಃ ವಾಪಸ್ ಬಂದು ರಿಗಜಿಟೇಷನ್ ಅಂತ ಹೇಳ್ತಾರೆ, ವಾಪಸ್ ಬಂದು ಅದು ಶ್ವಾಸಕೋಶಕ್ಕೆ ಹೋಗ್ತದೆ. ಶ್ವಾಸಕೋಶಕ್ಕೆ ಹೋಗಿ ಹೆಚ್ಚಾಗಿ ಸಾಯ್ತಾರೆ. ಹೆಚ್ಚಿನ ಸಾವು ಸಂಭವಿಸೋದು ಈ ಮದ್ಯವ್ಯಸನಗಳಲ್ಲಿ ಈ ಕಾರಣದಿಂದ, ಅಂದರೆ ವಾಮಿಟ್ ಥರ ಆಗುವಂಥದ್ದು. ಹೌದು ಹೌದು. ಆಮೇಲೆ ದೈಹಿಕವಾಗಿ ತುಂಬ ತೊಂದರೆಗಳಾಗ್ತದೆ. ಈಗ ದೈಹಿಕವಾಗಿ ಅಂತ ಹೇಳಿದರೆ ಮುಖ್ಯವಾಗಿ ಲಿವರ್ ಮೇಲೆ ಬಹಳ ಪರಿಣಾಮ ಬೀರ್ತದೆ. ಯಾಕಂತ ಹೇಳಿದರೆ ಲಿವರ್ ಮಾಡುವ ಕೆಲಸ ಏನಂತ ಹೇಳಿದರೆ, ನಮ್ಮ ದೇಹದಲ್ಲಿ ಏನು ಟಾಕ್ಸಿನ್ಸ್ ಬರ್ತದೆ, ವಿಷವಸ್ತು ಬರ್ತದೆ, ಅದನ್ನು ಹೊರಗಡೆ ಹಾಕುವಂಥ ಕೆಲಸ ಲಿವರ್ ಮಾಡುವಂಥದ್ದು. ಈ ಆಲ್ಕೋಹಾಲ್ ಅನ್ನುವಂಥದ್ದು ಇದೊಂದು ವಿಷವಸ್ತು. ಸೊ ಲಿವರ್ ಏನು ಮಾಡ್ತದೆ, ಅದನ್ನು ಬೇರ್ಪಡಿಸಿ ಅದನ್ನು ದೇಹದಿಂದ ಹೊರಗಡೆ ಹಾಕ್ತದೆ. ಅದು ಮಾಡ್ತಿರುವಾಗ, ಆ ಕೆಲಸ ಮಾಡುವಾಗ ಲಿವರ್ ಕೂಡ ಡ್ಯಾಮೇಜ್ ಆಗ್ತದೆ. ಸೊ ಜಾಸ್ತಿ ಪ್ರಮಾಣದಲ್ಲಿ ಆಹಾರವನ್ನು, ಇದು ಆಲ್ಕೋಹಾಲನ್ನು ಸೇವಿಸ್ತಾ ಇದ್ದ ಹಾಗೆ ಲಿವರ್ ಡ್ಯಾಮೇಜ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಮುಖ್ಯವಾಗಿ ಪರಿಣಾಮ ಆಗುವಂಥದ್ದು ಲಿವರ್ ಮೇಲೆ. ಅದು ನಂತರ ಲಿವರ್ ಸಿರೋಸಿಸ್ ಅಂತ ಆಗ್ತದೆ, ಪೋರ್ಟಲ್ ಹೈಪರ್ಟೆನ್ಷನ್ ಅಂತ ಆಗ್ತದೆ. ಸೊ ಮತ್ತು ಕುಡಿತಿದ್ರೆ ಬಾಯಿಂದ ರಕ್ತ ಬರುವಂಥದ್ದು, ಮಲದಲ್ಲಿ ರಕ್ತ ಹೋಗುವಂಥದ್ದು, ಇದೆಲ್ಲ ನಂತರ ಲೈಕ್ ಇನ್ನೂ ಅಡ್ವಾನ್ಸ್ ಆದ ಹಾಗೆ ಈ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಅಂತ ಆಗಿ ಆಮೇಲೆ ಹೆಚ್ಚಿನವರು ಅದರಲ್ಲಿ ಪ್ರಾಣವನ್ನು ಕೂಡ ಕಳ್ಕೊಳ್ತಾರೆ. ಹೀಗೆ ಎಲ್ಲ ಅಂಗಗಳಿಗೂ ಕೂಡ ಆಲ್ಕೋಹಾಲಿಂದ ತೊಂದರೆ ಉಂಟು. ಅದೇ ಗರ್ಭಿಣಿ ಹೆಂಗಸರೆಲ್ಲಾದರೂ ಆಲ್ಕೋಹಾಲ್ ಸೇವನೆ ಮಾಡಿದರೆ ಆವಾಗ ಅವರಿಗೆ ಹುಟ್ಟುವ ಮಕ್ಕಳಲ್ಲಿ ಅಂಗವೈಕಲ್ಯ ಆಗುವಂಥದ್ದು ಅಥವಾ ಮೆಂಟಲ್ ರಿಟಾರ್ಡೇಷನ್ ಆಗುವಂಥದ್ದು, ಇಂತಹ ಸಂಭವಗಳು ಕೂಡ ಜಾಸ್ತಿ. ಸೊ ಈ ಎಲ್ಲ ಸಮಸ್ಯೆಗಳನ್ನು ನಾವು ದೈಹಿಕ ಆರೋಗ್ಯದ ದಿಟ್ಟಿನಲ್ಲಿ ನೋಡ್ತಾ ಹೋದರೆ, ಆಲ್ಕೋಹಾಲ್ ಕನ್ಸಂಪ್ಷನಿಂದ ಮಾನಸಿಕವಾಗಿ ಏನು ಸಮಸ್ಯೆಗಳಾಗುತ್ತೆ ಡಾಕ್ಟರ್? ಈಗ ಯಾವುದೇ ಒಂದು ಆಲ್ಕೋಹಾಲ್ ಮಾತ್ರ ಅಲ್ಲ, ಯಾವುದೇ ಒಂದು ಮಾದಕ ವಸ್ತುವನ್ನು ನೀವು ಸೇವನೆ ಮಾಡಿದಾಗ ಅದು ನಮ್ಮ ಮೆದುಳಿನ ಮೇಲೆ ತೊಂದರೆ ಮಾಡಿಯೇ ಮಾಡ್ತದೆ. ನಮ್ಮ ಈಗ ಇಮೋಷನ್ಸ್ ಇರ್ಬೋದು, ಮನಸ್ಸಿಗೆ ಖುಷಿಯಾಗುವುದು, ಬೇಜಾರಾಗುವುದನ್ನು ನಾವು ಎಕ್ಸ್ಪ್ರೆಸ್ ಮಾಡುವಂಥದ್ದು ಇರ್ಬೋದು, ಅಥವಾ ನಾವು ಪರ್ಸ್ಯೂ ಮಾಡುವಂಥದ್ದು, ಹೊರಗಿನ ವ್ಯಕ್ತಿ ಏನು ಮಾತಾಡ್ತಾನೆ, ಏನು ಹೊರಗಿನ ಸ್ಟಿಮ್ಯುಲಸ್ ಏನು ಬರ್ತದೆ ಅದನ್ನು ಪರ್ಸ್ಯೂ ಮಾಡುವಂಥದ್ದು, ಇದೆಲ್ಲ ನಮ್ಮ ಮೆದುಳಿನ ಕಾರ್ಯದ ಮೇಲೆ ಪರಿಣಾಮ ಆಗಿದೆ. ಸೊ ಇದೇನು ಮಾಡ್ತದೆ, ನಮ್ಮ ಮೆದುಳಿನ ಮೇಲೆ ಪರಿಣಾಮ ಬೀರಿ ಕೆಲವೊಂದು ಮಾನಸಿಕ ತೊಂದರೆಗಳು ಇದರಿಂದಾಗಿ ಬರ್ತದೆ. ಹೆಚ್ಚಾಗಿ ಆಲ್ಕೋಹಾಲ್ ಕುಡಿಯೋರಲ್ಲಿ ಹೆಚ್ಚಾಗಿ ತೊಂದರೆ ಬರುವಂಥದ್ದು ಏನಂತ ಹೇಳಿದರೆ, ಕುಡಿದಾಗ ವಿಪರೀತ ಸಿಟ್ಟು ಬರುವಂಥದ್ದು, ಬಿಹೇವಿಯರಲ್ ಇಶ್ಯೂಸ್, ಸಿಟ್ಟು ಬರುವಂಥದ್ದು, ಮನೆಯಲ್ಲಿ ಗಲಾಟೆ ಮಾಡುವಂಥದ್ದು, ಏನೂ ಕಾರಣ ಇಲ್ಲದೆ ಮನೆಯವ್ರ ಮೇಲೆ ರೇಗುವಂಥದ್ದು. ಅದೇ ನಾಳೆ ಬೆಳಿಗ್ಗೆ ಅವರು ಅಷ್ಟೇ ಸಾಫ್ಟ್ ಆಗಿರ್ತಾರೆ, ಸೌಮ್ಯ ಆಗಿರ್ತಾರೆ, ನಾನು ಮಾಡಿದ ತಪ್ಪಂತ ಅವರಿಗೆ ಅನ್ನಿಸ್ತದೆ, ಈ ರೀತಿ ತೊಂದರೆ. ಮತ್ತು ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದರೆ ಮಾನಸಿಕ ಕಾಯಿಲೆಗಳು ಸ್ಟಾರ್ಟ್ ಆಗ್ತದೆ, ಸೈಕೋಸಿಸ್ ಅಂತ ಹೇಳ್ತೇವೆ, ಆಲ್ಕೋಹಾಲ್ ಇಂಡ್ಯೂಸ್ಡ್ ಆಡಿಟರಿ ಹ್ಯಾಲುಸಿನೇಷನ್ಸ್ ಅಂತ ನಾವು ಹೇಳ್ತೇವೆ. ಸೊ ಅವರಿಗೆ ಕಿವಿಯಲ್ಲಿ ಯಾರೋ ಮಾತಾಡಿದಾಗೆ ಕೇಳುವಂಥದ್ದು, ಯಾರೋ ನಮಗೇನೋ ಮಾಡ್ತಾರೆ ಅಂತ ಅನಿಸುವಂಥದ್ದು, ತನ್ನಷ್ಟಕ್ಕೆ ತಾನು ಮಾತಾಡುವಂಥದ್ದು, ಸಂಶಯ ಪಡುವಂಥದ್ದು, ಇಂಥದ್ದೆಲ್ಲ ಶುರು ಮಾಡ್ತಾರೆ. ಅದು ಮಾನಸಿಕ ಕಾಯಿಲೆಯಾಗಿ ಪರಿವರ್ತನೆ ಆಗ್ತದೆ. ಮತ್ತು ಕೆಲವರಲ್ಲಿ ಹೆಚ್ಚಾಗಿ ಈ ಆಲ್ಕೋಹಾಲ್, ಈ ಮದ್ಯವ್ಯಸನಗಳಲ್ಲಿ ಕಂಡುಬರುವಂಥದ್ದು ಹೆಂಡತಿ ಮೇಲೆ ಸಂಶಯ ಪಡುವಂಥದ್ದು, ಅದಕ್ಕೆ ಡೆಲ್ಯೂಷನ್ ಆಫ್ ಇನ್ಫಿಡಿಲಿಟಿ ಅಂತ ಹೇಳ್ತೇವೆ. ಓಕೆ, ಹೆಂಡತಿ ಮೇಲೆ ಡೌಟ್ ಮಾಡುವಂಥದ್ದು, ಅವಳಿಗೆ ಬೇರೆ ಸಂಬಂಧ ಇದೆ ಅಂತ ಅನಿಸುವಂಥದ್ದು, ಅವರಿಗೆ ಆ ಡೌಟ್ ಎಷ್ಟು ತೀವ್ರತರನಾಗಿರ್ತದೆ ಅಂತ ಹೇಳಿದರೆ ಅವರು ಅದನ್ನು ಅಬ್ಸರ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದನ್ನು ಫೈಂಡ್ ಔಟ್ ಹೌದು ಬೇರೆ ಅವರಿಗೆ ಸಂಬಂಧ ಉಂಟು ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ಕೂಡ ಟ್ರೈ ಮಾಡ್ತಾರೆ. ಓಕೆ, ಈಗ ಕೆಲಸಕ್ಕೆ ಹೋದ ಗಂಡ ಸಡನ್ನಾಗಿ ಬೇಗ ಮಧ್ಯದಲ್ಲಿ ಮನೆಗೆ ಬಂದು ಸರ್ಚ್ ಮಾಡುವಂಥದ್ದು, ಅಥವಾ ಅವಳ ಕಬೋರ್ಡಲ್ಲಿ ಬೇರೆ ಯಾರದ್ದು ಬಟ್ಟೆ ಉಂಟ, ಏನಾದರೂ ಉಂಟ ಅಂತ ನೋಡುವಂಥದ್ದು, ಹೀಗಿದ್ದೆಲ್ಲ ಮಾಡ್ತಾರೆ. ಅವರ ಫೋನನ್ನು ಚೆಕ್ ಮಾಡುವಂಥದ್ದು, ಮಧ್ಯೆ ಮಧ್ಯೆ ಚೆಕ್ ಮಾಡುವಂಥದ್ದು, ಕೆಲವು ಸಲ ಗಲಾಟೆ ಮಾಡುವಂಥದ್ದು, ನಿನಗೆ ಅವರು ಕಾಲ್ ಮಾಡಿದ್ದಾರೆ, ಇವ್ರು ಕಾಲ್ ಮಾಡಿದ್ದಾರೆ ಅಂತ. ಓಕೆ, ಸೊ ಇದು ಯಾವ ಮಟ್ಟದವರಿಗೆ ಹೋಗ್ತದೆ ಅಂತ ಹೇಳಿದರೆ, ಎಷ್ಟೋ ಜನ ಹೆಂಡತಿ ಮೇಲೆ ಅಸಾಲ್ಟ್ ಮಾಡಿದವರು ಇದ್ದಾರೆ, ಜೀವ ತೆಗೆದವರು ಇದ್ದಾರೆ, ಆ ಮಟ್ಟದವರೆಗೂ ಹೋಗ್ತದೆ. ಇನ್ನು ಡಿಪ್ರೆಷನ್ ಆಗ್ಬೋದು, ಈ ಆಲ್ಕೋಹಾಲ್ ಇಂಡ್ಯೂಸ್ಡ್ ಅಥವಾ ಮದ್ಯವ್ಯಸನ ಯಾವುದೇ ಮಾದಕ ವಸ್ತು ಸೇವನೆಯಿಂದ ಡಿಪ್ರೆಷನ್ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಖಿನ್ನತೆ ಬರುವಂಥದ್ದು, ಬೇಸರ, ಯಾಕೆ ಬದುಕಬೇಕು, ಬದುಕಿಯೇನು ಪ್ರಯೋಜನ ಇಲ್ಲ, ನಾನು ನನ್ನಂತವನು ಹೀಗಿರೋದಕ್ಕಿಂತ ಸಾಯೋದು ಒಳ್ಳೆಯದು, ಆತ್ಮಹತ್ಯೆ ಆಲೋಚನೆಗಳು ಬರುವಂಥದ್ದು ಈ ರೀತಿ. ಮತ್ತು ಕೆಲವು ಆತಂಕದ ಕಾಯಿಲೆಗಳು, ಸಣ್ಣ ಸಣ್ಣ ವಿಷಯಕ್ಕೆ ಭಯ ಆಗುವಂಥದ್ದು. ಆಲ್ಕೋಹಾಲ್ ಸೇವನೆ ಮಾಡಿದರೆ ಅಥವಾ ಮಾದಕ ವಸ್ತು ಸೇವನೆ ಮಾಡಿದಾಗ ಮನಸ್ಸಿಗೆ ಸಮಾಧಾನ ಆಗ್ತದೆ, ಅದು ಸ್ವಲ್ಪ ಸಮಯ ಇಲ್ಲದಿದ್ದಾಗ ವಿಪರೀತ ಹೆದರಿಕೆ ಆಗುವಂಥದ್ದು, ಪುನಃ ಹೋಗಿ ಸೇವನೆ ಮಾಡಬೇಕಂತ ಅನಿಸುವಂಥದ್ದು. ಸೊ ಅದರ ಕಂಟಿನ್ಯೂಯೇಷನ್, ಇದರ ಈ ಒಂದು ಇದು ಜಾಸ್ತಿ ಆಗಲಿಕ್ಕೆ ಕೂಡ ಈ ಏನು ಈ ಮಾನಸಿಕ ತೊಂದರೆ ಕೂಡ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತದೆ. ಸೊ ವೀಕ್ಷಕರೇ, ಮಾದಕ ವಸ್ತು ಅದರ ಒಂದು ಪರಿಣಾಮ ಎಷ್ಟಿದೆ, ವಿಶೇಷವಾಗಿ ದೈಹಿಕ ಆರೋಗ್ಯದ ಮೇಲೆ, ಮಾನಸಿಕ ಆರೋಗ್ಯದ ಮೇಲೆ ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ಆಲ್ಕೋಹಾಲ್ ಅದರ ಒಂದು ಆಸ್ಪೆಕ್ಟನ್ನು ಇಟ್ಕೊಂಡು ನಾವು ಮಾತಾಡಿಯಾಗಿದೆ. ಇನ್ನೂ ಅನೇಕ ವಿಚಾರಗಳನ್ನು ಈ ಯುವ ಜನತೆ ಮತ್ತು ಮಾದಕ ವಸ್ತು ವ್ಯಸನ ಇದರ ಕುರಿತಾಗಿ ನಾವು ಮಾತಾಡಲಿಕ್ಕಿದೆ. ನಮ್ಮ ಯುವ ಜನತೆ ಹೇಗೆ ಮಾದಕ ವಸ್ತುವಿಗೆ ಬಲಿಯಾಗ್ತಾ ಇದ್ದಾರೆ, ಅದರ ಚಟಕ್ಕೆ ಒಳಗಾಗ್ತಾ ಇದ್ದಾರೆ, ಆ ವ್ಯಸನದಿಂದ ಹೊರಗೆ ಬರಲಿಕ್ಕಾಗದೆ ಹೇಗೆ ಅವರು ತಮ್ಮ ಒಂದು ಸುಂದರ ಭವಿಷ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ, ಇದರ ಕುರಿತಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಬ್ರೇಕ್ಗಿಂತ ಮುಂಚೆ ನಾವು ಮಾದಕ ವಸ್ತುವಿನ ವ್ಯಾಪಕತೆ ಎಷ್ಟಿದೆ, ಅಗಾಧತೆ ಎಷ್ಟಿದೆ, ಅದಕ್ಕೆ ಕಾರಣ ಏನು ಮತ್ತು ಯಾವುದನ್ನು ನಾವು ವ್ಯಸನ ಅಂತ ಗುರುತಿಸ್ತೇವೆ ಮತ್ತು ಆಲ್ಕೋಹಾಲ್ ಹೇಗೆ ಇವತ್ತು ಜಗತ್ತಲ್ಲಿ ಹಬ್ಕೊಂಡಿದೆ, ಆ ಸಮಸ್ಯೆಯನ್ನು ಹೇಗೆ ತರ್ತಾ ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಡಾಕ್ಟ್ರೆ, ಆಲ್ಕೋಹಾಲ್ ಅಂತ ಒಂದು ಕಡೆಯಿಂದ ನೋಡ್ತಾ ಹೋದಾಗ ಇನ್ನೊಂದು ಕಡೆಯಲ್ಲಿ ಯಾವತ್ತಿಗೂ ಕಣ್ಣಿಗೆ ಕಾಣಿಸುವಂಥದ್ದು ತಂಬಾಕು, ಅದು ಬೇರೆ ಬೇರೆ ಫಾರ್ಮಿನ ತಂಬಾಕುಗಳು. ಅದಕ್ಕೆ ಒಂದು ಖಂಡಿತವಾಗಿ ಸ್ವಲ್ಪ ರೋಲ್ ಮಾಡೆಲ್ಗಳೇ ಕಾರಣ ಆಗ್ತಾರೆ ಎಷ್ಟೋ ಸರ್ತಿ. ಆ ತಂಬಾಕು ಸೇವನೆ ಮಾಡುವಂಥದ್ದೇ ಒಂದು ರೀತಿಯ ಅದೊಂದು ಹೀರೋಯಿಸಮ್ ಅನ್ನುವಂಥ ಫೀಲನ್ನು ಕೊಡುವಂಥ ಎಷ್ಟೋ ಕಾರಣಗಳಿರ್ತದೆ. ಈ ತಂಬಾಕು ಒಬ್ಬ ಮನುಷ್ಯನಿಗೆ ಎಷ್ಟು ಡೇಂಜರಸ್ ಆಗ್ಬೋದು? ತಂಬಾಕಿನಲ್ಲಿ ನಿಕೋಟಿನ್ ಅಂತ ನಾವು ಹೇಳ್ತೇವೆ. ನಿಕೋಟಿನಲ್ಲಿ ಎರಡು ವಿಧಗಳಿದ್ದಾವೆ. ಒಂದು ಇನ್ಹೇಲ್ ಮಾಡುವಂಥದ್ದು, ಸ್ಮೋಕ್ ಮಾಡುವಂಥದ್ದು, ಈ ಬೀಡಿ ಇರ್ಬೋದು, ಸಿಗರೇಟ್ ಇರ್ಬೋದು ಇದು. ಇನ್ನೊಂದು ಬಾಯಿಯ ಮೂಲಕ ಸೇವಿಸುವಂಥದ್ದು, ಈ ಜರ್ದ, ಗುಡ್ಕಾ ಅಥವಾ ಬೇರೆ ಬೇರೆ ಹೆಸರುಗಳ ಬೇರೆ ಬೇರೆ ಕಂಪನಿಗಳೆಲ್ಲ ಇದ್ದಾವೆ. ಟೊಬ್ಯಾಕೋ ಇದೆಲ್ಲ ಬಾಯಿಯ ಮೂಲಕ ಸೇವನೆ ಮಾಡುವಂಥದ್ದು. ಈ ತಂಬಾಕು ಅನ್ನುವಂಥದ್ದು ಬಹಳ ವೆರಿ ಅಡಿಕ್ಟಿವ್. ಯಾಕಂತ ಹೇಳಿದರೆ, ಒಬ್ಬ ವ್ಯಕ್ತಿ ಅದನ್ನು ಸೇವನೆ ಮಾಡಿದಾಗ 0.8 ಸೆಕೆಂಡ್ ಅಷ್ಟು ಫಾಸ್ಟಾಗಿ ಅದು ಬ್ರೈನಿಗೆ ಹೋಗ್ತದೆ. ಅಂದರೆ ಒಂದು ಸೆಕೆಂಡ್ಗಿಂತ ಒಳಗೆ ಬ್ರೈನಿಗೆ ಹೋಗ್ತದೆ. ಬ್ರೈನಿಗೆ ಹೋಗಿ ಇಮಿಡಿಯೇಟ್ಲಿ ನಿಮ್ಮ ಬ್ರೈನನ್ನು ಅದು ಆ್ಯಕ್ಟಿವ್ ಮಾಡ್ತದೆ. ಅಂತ ಹೇಳಿದ್ರೆ ಈಗ ಡಲ್ ಮತ್ತು ಒಂಥರ ಇದರಲ್ಲಿ ನಿಮಗೇನು ಆಸಕ್ತಿ ಇಲ್ಲ ಅಥವಾ ಉಲ್ಲಾಸ ಇಲ್ಲ ಅನ್ನುವವರಿಗೆ, ಅಥವಾ ನನಗೆ ಆಲೋಚನೆ ಬರ್ತಾ ಇಲ್ಲ ಅನ್ನುವವರಿಗೆ ಸಡನ್ನಾಗಿ ಒಂಥರ ಸರ್ಜ್ ಆಗ್ತದೆ. ಸೊ ಆಲೋಚನೆಗಳನ್ನು ಮಾಡಲಿಕ್ಕೆ ಮನಸ್ಸು ಭಾಳ ಆ್ಯಕ್ಟಿವ್ ಆದಾಗೆ ಆಗ್ತದೆ, ಉಲ್ಲಾಸ ಬಂದಾಗ ಆಗ್ತದೆ. ಸೊ ಹಾಗಾಗಿ ಏನಾಗ್ತದೆ, ನೀವು ನೋಡಿರ್ಬೋದು ಹೆಚ್ಚಾಗಿ ಆ್ಯಕ್ಟಿವ್ಲಿ ಇನ್ವಾಲ್ವ್ ಆಗಿರುವವರು, ತುಂಬ ಬ್ಯುಸಿ ಇರುವವರು ಒಮ್ಮೆ ತಂಬಾಕು ಸೇವನೆ ಮಾಡಿದರೆ, ತಂಬಾಕು ಸೇವನೆ ಇರ್ಬೋದು ಅಥವಾ ಕೆಲವರಿಗೆ ಬ್ಲ್ಯಾಕ್ ಟೀ ಕುಡಿಯುವ ಅಭ್ಯಾಸ ಇದೆ, ಇವರು ಪುನಃ ಅದನ್ನು ಮಾಡ್ತಾ ಇರ್ತಾರೆ. ಸೊ ಮಾಡಿದವರಿಗೆ ಮತ್ತೆ ಬಿಡ್ಲಿಕ್ಕೆ ಆಗೋದಿಲ್ಲ, ಬಿಟ್ಟ ಕೂಡಲೇ ವಿಡ್ರಾವಲ್ ಆಗ್ತದೆ. ಹೆಚ್ಚಾಗಿ ಅತಿಯಾಗಿ ತಂಬಾಕು ಸೇವನೆ ಮಾಡೋರು ಅಥವಾ ಸ್ಮೋಕ್ ಮಾಡೋರಿಗೆ ಜಾಸ್ತಿ ಸೇವನೆ ಮಾಡ್ತಾ ಕೊನೆಗೆ ಏನಾಗ್ತದೆ ಅಂತ ಹೇಳಿದರೆ, ಆ ಸೇವನೆ ಮಾಡ್ತಿರುವಾಗ ಟ್ರೆಮರ್ ಸ್ಟಾರ್ಟ್ ಆಗ್ತದೆ. ನೀವು ನೋಡಿರ್ಬೋದು ಕೆಲವರು ಸ್ಮೋಕ್ ಮಾಡೋರು, ತುಂಬ ಈ ಗುಡ್ಕ ತಿನ್ನೋರು, ಅವರ ಕೈಯೆಲ್ಲ ನಡುಕ್ತದೆ, ಮೈ ಬೆವರುವಂಥದ್ದು, ಒಂಥರ ಸುಸ್ತಾಗುವಂಥದ್ದು, ಎದೆ ಬಡಿತ ಜಾಸ್ತಿ ಆಗುವಂಥದ್ದು, ಇಂಥದ್ದೆಲ್ಲ ಹೆಚ್ಚಾಗಿ ಕಂಡು ಬರ್ತದೆ. ಅದೇ ಆ ತಂಬಾಕನ್ನು ಅವರು ಬಿಟ್ಟರು ಅಂತ ಎಣಿಸ್ಕೊಳ್ಳಿ, ಈಗ ಒಂದಿನ ತಿನ್ನಲಿಲ್ಲ, ತಿನ್ನದೇ ಇದ್ದಾಗ ಏನಾಗ್ತದೆ ಅಂತ ಹೇಳಿದರೆ ಒಂಥರ ರೆಸ್ಟ್ಲೆಸ್ ಆಗುವಂಥದ್ದು, ಕಷ್ಟ ಆಗುವಂಥದ್ದು ಅವರಿಗೆ. ಎಷ್ಟೋ ಜನ ನೀವು ನೋಡ್ತೀರಿ, ಈಗ ನನ್ನದು ಟಾಯ್ಲೆಟಿಗೆ ಹೋಗಬೇಕಿದ್ರೆ ಮುಂಚೆ ನನಗೊಮ್ಮೆ ಸಿಗರೇಟ್ ಸೇದಬೇಕು ಅಂತ ಅನ್ನುವಂಥದ್ದು. ಅಂದರೆ ಇಟ್ ಇಂಡ್ಯೂಸಸ್ ಕಾನ್ಸ್ಟಿಪೇಷನ್, ಪೈಖಾನೆ ಸರಿಯಾಗಿ ಬರೋದಿಲ್ಲ. ಸೊ ತಂಬಾಕು ಸೇವನೆ ಮಾಡಿದಾಗ ಸರಿಯಾಗ್ತದೆ ಅನ್ನುವಂಥದ್ದು. ಆ ರೀತಿಯಾಗಿ ಅದರ ಮೇಲೆ ಡಿಪೆಂಡ್ ಆಗಿ ಇರ್ತಾರೆ. ಸೊ ಟೊಬ್ಯಾಕೋ ಅನ್ನುವಂಥದ್ದು ವೈದ್ಯರ ಪ್ರಕಾರ ಇಟ್ ಎಫೆಕ್ಟ್ಸ್ ಎವ್ರಿಥಿಂಗ್ ಫ್ರಾಮ್ ಲಿಪ್ಸ್ ಟು ಹಿಪ್. ತುಟಿಯಿಂದ ಗುದದ್ವಾರದವರೆಗೆ ಪ್ರತಿಯೊಂದು ಅಂಗಗಳನ್ನು ಅದು ಎಫೆಕ್ಟ್ ಮಾಡ್ತದೆ. ಈ ಕ್ಯಾನ್ಸರ್ ಬರುವಂಥ ಅಂಶಗಳು ತಂಬಾಕಿನಲ್ಲಿ, ಗುಟ್ಕಾ ಇದರಲ್ಲಿ 5,000ಕ್ಕಿಂತ ಜಾಸ್ತಿ ಕಾಂಪೊನೆಂಟ್ಸ್ ಇದೆ ಅಂತೆ ಇದರಲ್ಲಿ, ಗುಟ್ಕಾದಲ್ಲಿ. ಸೊ ಅದು ಏನು ಮಾಡ್ತದೆ, ಲಾಂಗ್ ಟರ್ಮ್ ಯೂಸ್ ಮಾಡ್ತಾ ಇದ್ದ ಹಾಗೆ ಅದರಿಂದ ಬೇರೆ ಬೇರೆ ಸೈಡ್ ಎಫೆಕ್ಟ್ ಸ್ಟಾರ್ಟ್ ಆಗ್ತದೆ. ಪರ್ಟಿಕ್ಯುಲರ್ಲಿ ಶ್ವಾಸಕೋಶ, ಗಂಟಲು, ನಾಲಿಗೆ ಇದು ತುಂಬ ಎಫೆಕ್ಟ್ ಆಗುವಂಥ ಅಂಶಗಳು. ಮತ್ತು ದೇಹದ ಎಲ್ಲ ಕಡೆಗಳಲ್ಲಿ ಕರುಳಿನಲ್ಲಿ ಕೂಡ ಕ್ಯಾನ್ಸರ್ ಬರ್ಬೋದು, ಬೇರೆ ಬೇರೆ ಕಡೆಗಳ ಅದರದ್ದು ಎಫೆಕ್ಟ್ ಲಂಗ್ಸಲ್ಲಿ ಬರ್ಬೋದು. ಈ ರೀತಿ ತೊಂದರೆಗಳು ಉಂಟಾಗ್ತದೆ. ಇದು ಏನಾಗ್ತದೆ ಅಂತ ಹೇಳಿದರೆ, ಈ ಜಾಸ್ತಿ ಜಾಸ್ತಿ ತಂಬಾಕು ಸೇವನೆ ಮಾಡ್ತಾ ಇದ್ದ ಹಾಗೆ ಈ ಕೆಲವು ವ್ಯಕ್ತಿಗಳಿಗೆ ಸ್ವಲ್ಪ ತಂಬಾಕು ಸೇವನೆ ಮಾಡಿದರೂ ಸಾಕಾಗ್ತದೆ, ಅದರ ಎಫೆಕ್ಟ್ ಇರ್ತದೆ. ಕೆಲವರಿಗೆ ತುಂಬ ವರ್ಷ ತಂಬಾಕು ಸೇವನೆ ಮಾಡಿದವರಿಗೆ ಎಫೆಕ್ಟ್ ಆಗ್ತದೆ. ಹಾಗೆ ಒಬ್ಬರೊಬ್ಬರಿಗೆ ಅವರ ಏನು ಸೆನ್ಸಿಟಿವಿಟಿ ಮೇಲೆ ಡಿಪೆಂಡ್ ಆಗಿರ್ತದೆ. ಕೆಲವರಿಗೆ ಬೇಗ ಎಫೆಕ್ಟ್ ಆಗ್ತದೆ, ಕೆಲವರಿಗೆ ಲೇಟ್ ಎಫೆಕ್ಟ್ ಆಗ್ತದೆ. ಓಕೆ ಓಕೆ. ಸೊ ಇದಕ್ಕೂ ತುಂಬ ದೊಡ್ಡ ಮಟ್ಟದಲ್ಲಿ ಹಮ್ಮಿಕೊಂಡಿದೆ, ಯಾಕಂದರೆ ಹೌದು ಕಾಲೇಜ್ಗಳಲ್ಲಿ ಮತ್ತು ಈಗಾಗಲೇ ಅದು ಹತ್ತಿರ ಬರ್ಲಿಕ್ಕೆ ತಂಬಾಕುಗಳನ್ನು ಮಾರಬಾರ್ದು ಅಂತಾನೆ. ಹೌದು, ತಂಬಾಕು ಸೇವನೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಗೌರ್ಮೆಂಟ್ ಕೂಡ ಬಹಳ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸಿಗರೇಟ್ ಪ್ಯಾಕ್ಗಳ ಮೇಲೆ ತಂಬಾಕು ಇದರ ಮೇಲೆ ಅದರ ಬಗ್ಗೆ ಚಿತ್ರವನ್ನು ಅಂಟಿಸಿ ಅದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಬಿಕಾಸ್ ಆಫ್ ಅಡಿಕ್ಷನ್, ನಾನಾಗ ಹೇಳಿದ್ನಲ್ಲ, ನಮ್ಮ ದೇಹಕ್ಕೆ ತೊಂದರೆ ಆಗ್ತದೆ ಅಂತ ಗೊತ್ತಿದ್ರೂ ಕೂಡ ನಾವು ಅದನ್ನು ಮಾಡ್ತೀವಿ. ಯಾಕಂದರೆ ಆ ಮಿನಿಟಲ್ಲಿ ಅದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ, ನಮಗೆ ಗೊತ್ತಿಲ್ಲ ಅದಕ್ಕೆ ಸಹಾಯ ಉಂಟು, ಅದನ್ನು ಬಿಡ್ಲಿಕ್ಕೆ ಆಗ್ತದೋ ಇಲ್ಲೋ, ನಮ್ಮ ತಲೆಯಲ್ಲಿ ಇಲ್ಲ ಅದು ಬಿಡ್ಲಿಕ್ಕೆ ಆಗೋದೇ ಇಲ್ಲ, ನನಗೆ ಅದರಿಂದ ಹೊರಬರ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದಿದ್ದಾಗ ಭಾಳ ಕಷ್ಟ. ಓಕೆ ಡಾಕ್ಟ್ರೆ, ಈಗ ಒಬ್ಬರು ಮಾದಕ ವಸ್ತು ವ್ಯಸನಿಗಿದ್ದಾರೆ, ಅವರದ್ದು ಟ್ರೀಟ್ಮೆಂಟ್ ಯಾವ ರೀತಿ ಮಾಡಬೇಕಾಗುತ್ತೆ, ಅವರನ್ನು ಎಲ್ಲಿಗೆ ನಾವು ಕರ್ಕೊಂಡು ಬರಬೇಕು ಅಥವಾ ಹೇಗೆ ಅವರ ಟ್ರೀಟ್ಮೆಂಟ್ ಪ್ರೋಸೆಸ್ ಹೇಗಿರುತ್ತೆ ಅಂತ ನೋಡಿ. ಹೆಚ್ಚಾಗಿ ಈ ಮಾದಕ ವ್ಯಸನಿಗಳಲ್ಲಿ ಟ್ರೀಟ್ಮೆಂಟಿಗೆ ಬರಲಿಕ್ಕೆ ಒಪ್ಪೋರು ಕಡಿಮೆ. ಅದು 20ರಲ್ಲಿ ಒಬ್ಬರು ಮಾತ್ರ ಒಪ್ತಾರೆ, ಸರಿ ನನಗೆ ತೊಂದರೆ ಇದೆ, ನನಗೆ ಟ್ರೀಟ್ಮೆಂಟಿಗೆ ಬರಬೇಕು ಅಗತ್ಯ ಉಂಟು ಅಂತ. ಮತ್ತು 19 ಜನರಿಗೆ ಏನಂತ ಹೇಳಿದರೆ, ಒಂದು ಟ್ರೀಟ್ಮೆಂಟ್ ಬರಲಿಕ್ಕೆ ಮನಸ್ಸಿದ್ರೂ ಕೂಡ ಒಂಥರ ಇನ್ಸಲ್ಟ್ ಆಗ್ತದೆ ಅನ್ನುವಂಥ ಭಾವನೆ, ಎಲ್ರಿಗೆ ಗೊತ್ತಾದರೆ ನಾನು ಮರ್ಯಾದೆ ಹೋಗ್ತದೆ ಅನ್ನುವಂಥದ್ದು. ಮತ್ತು ಟ್ರೀಟ್ಮೆಂಟಿಗೆ ಹೋದರೆ ಇಡೀ ಊರಿಗೆ ಗೊತ್ತಾಗ್ತದೆ, ಅದು ನಾನು ಕುಡಿತೇನೆ ಅಂತ, ಆ ರೀತಿಯ ಒಂದು ಭಾವನೆ ಇರ್ತದೆ. ಮತ್ತು ಕೆಲವರಿಗೆ ನನಗೆ ತೊಂದರೆನೇ ಇಲ್ಲ, ನಾನು ಕುಡಿತಿರೋದು ದೊಡ್ಡ ವಿಷಯ ಅಲ್ಲ, ಪ್ರಪಂಚದಲ್ಲಿ ಹೆಚ್ಚಿನವರು ಮಾಡ್ತಾರೆ ಅಂತ ಅದೊಂದು ಡಿನಯಲ್ ಇರ್ತದೆ. ಸೊ ಇವರನ್ನು ಟ್ರೀಟ್ಮೆಂಟಿಗೆ ಕರ್ಕೊಂಡು ಬರಬೇಕಾದ್ರೆ ವಿ ಶುಡ್ ಅಶ್ಯೂರ್ ಕಾನ್ಫಿಡೆನ್ಷಿಯಾಲಿಟಿ. ಮತ್ತು ನಾವಿದ್ದೇವೆ ನಿನ್ನೊಟ್ಟಿಗೆ ಅಂತ, ಹೆಲ್ಪ್ ಇದೆ ನಿನಗೆ, ವಿ ಕ್ಯಾನ್ ಹೆಲ್ಪ್ ಯು. ಹೆಚ್ಚಿನವರಿಗೆ ಬಿಡಬೇಕಂತ ಮನಸ್ಸಿರ್ತದೆ, ಯಾವ ವ್ಯಕ್ತಿಯೂ ಕೂಡ ನಾನು ಮದ್ಯವ್ಯಸನಿ ಆಗಬೇಕು ಅಂತ ಹೇಳಿ ಅದನ್ನು ಮುಂದುವರಿಬೇಕಂತ ಯಾವ ವ್ಯಕ್ತಿಯ ಮನಸ್ಸಿನಲ್ಲೂ ಇರೋದಿಲ್ಲ. ಅಭ್ಯಾಸ ಶುರುವಾಗಿ ಅವರು ಮಾದಕ ವ್ಯಸನಿ ಆಗಿರ್ತಾರೆ. ಸೊ ಇದರಿಂದ ಹೊರಗೆ ಬರಬಹುದು, ಚಾನ್ಸ್ ಉಂಟು ಅಂತ ಅವರಿಗೊಂದು ಧೈರ್ಯ ಕೊಟ್ಟು, ಚಿಕಿತ್ಸೆ ಉಂಟು ಅಂತ ಧೈರ್ಯ ಕೊಟ್ಟು, ನಿಮಗೆ ಏನೇನು ಚಿಕಿತ್ಸೆ ಕೊಡ್ತೇವೆ ಅದನ್ನು ನಾವು ವಿ ವಿಲ್ ಮೇಂಟೈನ್ ದಟ್ ಕಾನ್ಫಿಡೆನ್ಷಿಯಾಲಿಟಿ, ಈ ವಿಷಯ ಯಾರಿಗೂ ಗೊತ್ತಾಗೋದಿಲ್ಲ ಅನ್ನುವಂಥ ಒಂದು ಅಶ್ಯೂರೆನ್ಸನ್ನು ಕೊಟ್ಟರೆ ಆವಾಗ ಅವರನ್ನು ಇದಕ್ಕೆ ಕರ್ಕೊಂಡು ಬರಲಿಕ್ಕೆ ಆಗ್ತದೆ. ಓಕೆ. ಸೊ ಟ್ರೀಟ್ಮೆಂಟ್ ಹೇಗಂತ ಹೇಳಿದ್ರೆ, ಇನಿಷಿಯಲಿ ಡಿಟಾಕ್ಸಿಫಿಕೇಷನ್ ಪ್ರೊಸೆಸ್, ಅಡ್ಮಿಷನ್ ಮಾಡಬೇಕಾಗ್ತದೆ. ಅಡ್ಮಿಷನ್ ಮಾಡಿ ಕೆಲವು ದಿನಗಳವರೆಗೆ ಅವರಿಗೆ ಈ ವಿಡ್ರಾವಲ್ ಸಿಂಪ್ಟಮ್ಸ್ ಇರ್ತದೆ, ಕೈಕಾಲು ನಡುಗೋದು, ನಿದ್ರೆ ಬಾರದಿರೋದು, ಹೆದರಿಕೆ ಆಗೋದು, ಭಯ ಆಗುವಂಥದ್ದು, ಇಂಥದ್ದೆಲ್ಲ ಇರ್ತದೆ. ಆವಾಗ ಅದು ಆಗದಿರೋ ಹಾಗೆ ಕೆಲವೊಂದು ಇಂಜೆಕ್ಷನ್ಸ್ ಮತ್ತು ಮಾತ್ರೆಗಳನ್ನು ನಾವು ಸ್ಟಾರ್ಟ್ ಮಾಡ್ತೇವೆ. ಸೊ ಇನಿಷಿಯಲ್ ಒಂದು 10 to 15 ಡೇಸ್ ಈ ಟ್ರೀಟ್ಮೆಂಟ್ ಆದ ನಂತರ ಆಮೇಲೆ ಮತ್ತೆ ಕೌನ್ಸಿಲಿಂಗ್ ನಡೀತದೆ. ಕೌನ್ಸಿಲಿಂಗ್, ಥೆರಪಿ, ಸೈಕೋಥೆರಪಿ, ಯೋಗ, ಮೆಡಿಟೇಷನ್ನು ಇದೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಅವರಿಗೆ ಇಂಟ್ರ್ಯಾಕ್ಟಿವ್ ಸೆಷನ್ಸ್ ಇಡ್ತೇವೆ. ಸೊ ವಿ ವಿಲ್ ಕೀಪ್ ದಮ್ ಆ್ಯಕ್ಟಿವ್. ಅದರಿಂದ ಈ ಏನಂತ ಹೇಳಿದ್ರೆ, ಮಾದಕ ವ್ಯಸನವನ್ನು ಬಿಟ್ಟು ಬೇರೆ ವಿಷಯಗಳು ಕೂಡ ಉಂಟು ಜೀವನದಲ್ಲಿ ಅನ್ನುವಂಥ ಒಂದು ಇದನ್ನು ಬರೋ ಹಾಗೆ, ಮತ್ತು ಮಾದಕ ವ್ಯಸನದಿಂದ ಏನು ತೊಂದರೆ ಆಗಿದೆ ಅಂತ ಅವರು ಅರಿತುಕೊಳ್ಳುವ ಹಾಗೆ ಅದಕ್ಕೆ ಕೆಲವು ಗ್ರೂಪ್ ಥೆರಪಿಗಳನ್ನು ಮಾಡ್ತೀವಿ. ಈ ಮಾದಕ ವ್ಯಸನಿಗಳೇ ಏನು ಟ್ರೀಟ್ಮೆಂಟಿಗೆ ಬಂದಿದ್ದಾರೆ, ಅವರೇ ಕೂತು ಅವರ ಅನುಭವದ ಬಗ್ಗೆ ಹೇಳ್ತಾರೆ. ಹೇಗೆ ನಾನು ಮಾದಕ ವ್ಯಸನಕ್ಕೆ ಒಳಗಾದೆ, ಹೇಗೆ ನನಗೆ ಏನೆಲ್ಲ ತೊಂದರೆ ಆಯಿತು, ಕುಟುಂಬದಲ್ಲಿ ಏನು ತೊಂದರೆ ಆಯಿತು, ಆರ್ಥಿಕವಾಗಿ ನಾನು ಕೆಲಸ ಮಾಡುವ ಜಾಗದಲ್ಲಿ ಏನು ತೊಂದರೆ ಆಯಿತು, ನನಗೆ ಯಾಕೆ ಹೊರಬರ್ಲಿಕ್ಕೆ ಆಗಲಿಲ್ಲ, ನಾನು ತುಂಬ ಪ್ರಯತ್ನ ಪಟ್ಟೆ ಕೆಲವು ಸಲ, ಆದರೂ ಕೂಡ ನನಗೆ ಹೊರಬರ್ಲಿಕ್ಕೆ ಆಗಲಿಲ್ಲ, ಆದರೆ ಇವತ್ತು ಇಲ್ಲಿಗೆ ಬಂದ ನಂತರ ನನಗೆ ರಿಯಲೈಸ್ ಆಯಿತು, ಇದರಿಂದ ಹೊರಬಂದದ್ದು ಒಳ್ಳೆಯದಾಯಿತು, ಇನ್ನು ನನ್ನಿಂದ ನನ್ನ ಕುಟುಂಬಕ್ಕೆ ನನ್ನ ಕೈಯಿಂದ ಏನಾಗ್ತಿದೆ ಅದನ್ನು ಮಾಡಲಿಕ್ಕೆ ನನ್ನ ಕೈಯಲ್ಲಿ ನಾನು ಪ್ರಯತ್ನ ಪಡಬೇಕು, ನನ್ನ ಕೆಲಸದ ಕಡೆ ಗಮನ ಕೊಡಬೇಕು ಅನ್ನೋದು ಅವರ ಮನಸ್ಸಿಗೆ ಬರೋ ಹಾಗೆ, ಆ ರೀತಿ ಮನ ಪರಿವರ್ತನೆ ಆಗೋ ಹಾಗೆ ಇದರಿಂದ ಗ್ರೂಪ್ ಥೆರಪಿ ಮತ್ತು ಅವರವರ ಮಧ್ಯೆ ಡಿಸ್ಕಷನ್ ಆಗೋದ್ರಿಂದ ಈ ಕೌನ್ಸಿಲಿಂಗಿಂದ ಆ ರೀತಿ ಹೆಲ್ಪ್ ಆಗ್ತದೆ. ಓಕೆ ಓಕೆ ಸರಿ. ಸೊ ಡಾಕ್ಟ್ರೆ, ಈಗ ಲಾಂಗ್ ಟರ್ಮ್ ಕೆಲವೊಂದಕ್ಕೆ ಟ್ರೀಟ್ಮೆಂಟ್ ಬೇಕಾಗುತ್ತಲ್ಲ, ಅಂದರೆ ತುಂಬ ವ್ಯಸನ ಇದ್ದಾಗ, ವಿಶೇಷವಾಗಿ ಈಗ ಆಲ್ಕೋಹಾಲ್ ಅಂತ ಬಂದಾಗ, ಈಗ ನಾವು ಒಮ್ಮೆ ಅವರು ಟ್ರೀಟ್ಮೆಂಟಿಗೆ ಹೋದಾಗ ಆಲ್ಕೋಹಾಲ್ ಎಲ್ಲ ಬಿಟ್ಟು ಬರ್ತಾರೆ, ಬಿಟ್ಟು ಬಂದು ಮತ್ತೆ ವಾಪಸ್ ಬಂದ ಮೇಲೆ ಅವರು ತಿರುಗಿ ಸ್ಟಾರ್ಟ್ ಮಾಡಬಾರ್ದು, ಯಾಕಂದರೆ ಎಷ್ಟೋ ಕೇಸ್ಗಳು ನಾವು ನೋಡ್ತೇವೆ ರಿಪೀಟೆಡ್ ಆಗಿ ಅವ್ರು ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದನ್ನು ಹೇಗೆ ನಾವು ಕಂಟ್ರೋಲ್ ಮಾಡ್ಬೋದು? ಇದಕ್ಕೆ ನಾವು ರಿಲ್ಯಾಪ್ಸ್ ಅಂತ ಹೇಳ್ತೇವೆ. ಒಮ್ಮೆ ಟ್ರೀಟ್ಮೆಂಟ್ ತಗೊಂಡು ಒಮ್ಮೆ ವಾಪಸ್ ಕಮ್ಯುನಿಟಿಗೆ ಹೋದವರು, ಮನೆಗೆ ಹೋದವರು, ಕೆಲವರು ಕೆಲವು ಸಮಯ ಬಿಡ್ತಾರೆ, ಕೆಲವರು ಬಿಟ್ಟೇ ಬಿಡ್ತಾರೆ, ಕೆಲವರು ಕೆಲವು ಸಮಯ ಬಿಡ್ತಾರೆ, ಕೆಲವು ಸಮಯದ ನಂತರ ಕೆಲವೊಂದು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅವರಿಗೆ ಪುನಃ ವಾಪಸ್ ಅದಕ್ಕೆ ಹೋಗುವಾಗೆ ಮಾಡ್ತಾರೆ. ಬೇರೆ ಬೇರೆ ವಿಷಯಗಳಿರ್ಬೋದು. ಒಂದು, ಅವರು ಪುನಃ ಮುಂಚಿನ ಫ್ರೆಂಡ್ ಸರ್ಕಲ್ಗೆ ಅಥವಾ ಇದಕ್ಕೆ ಹೋಗಿರ್ಬೋದು, ಆವಾಗ ಟೆಂಡೆನ್ಸಿ ಅವರು ಒತ್ತಾಯ ಮಾಡಿರ್ಬೋದು, ಅದಕ್ಕೋಸ್ಕರ ಕುಡಿದಿರ್ಬೋದು. ಒಮ್ಮೆ ಅವರು ಮಾದಕ ವಸ್ತು ಸೇವನೆ ಮಾಡಿದರೆ ಇಮ್ಮಿಡಿಯೇಟ್ ಅವರು ಮುಂಚಿನಾಗೆ ಆಗ್ತಾರೆ, ಯಾಕಂದರೆ ಅವರಿಗೆ ಆ ಕಂಟ್ರೋಲ್ ಮಾಡುವ ಒಂದು ಕೆಪಾಸಿಟಿ ಇರೋದಿಲ್ಲ. ಸರಿ, ಆಯಿತಾ? ಸೊ ಒಮ್ಮೆ ಸ್ಟಾರ್ಟ್ ಮಾಡಿದರೆ ಮತ್ತೆ ಅದನ್ನು ನಿಲ್ಲಿಸಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಅವರು ಕೂಡಲೇ ವಾಪಸ್ ಅದಕ್ಕೆ ಪುನಃ ಮಾದಕ ವ್ಯಸನವನ್ನು ಸೇವಿಸಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ನಾವು ಹೆಚ್ಚಾಗಿ ಏನು ಮಾಡ್ತೀವಿ ಅಂತ ಹೇಳಿದರೆ, ಅವ್ರನ್ನ ಡಿಸ್ಚಾರ್ಜ್ ಮಾಡುವಾಗ ಮತ್ತು ಅವರು ಮಧ್ಯೆ ಮಧ್ಯೆ ಫಾಲೋಅಪ್ಪಿ ಬರುವಾಗ ಅವರ ಫ್ಯಾಮಿಲಿ ಮೆಂಬರ್ಸನ್ನು ಇನ್ವಾಲ್ವ್ ಮಾಡ್ತೀವಿ. ಹೆಚ್ಚಾಗಿ ಏನಾಗ್ತದೆ ಅಂತ ಹೇಳಿದರೆ, ಒಬ್ಬ ಮಾದಕ ವ್ಯಸನಿ ಇಂದ ತುಂಬ ತೊಂದರೆಗಳಾಗಿರ್ತದೆ, ಯಾಕಂದರೆ ಕುಟುಂಬದವರು ಅದನ್ನು ಅನುಭವಿಸಿರ್ತಾರೆ. ತೊಂದರೆ ಫೈನಾನ್ಷಿಯಲಿ ಇರ್ಬೋದು, ಸೋಷಿಯಲಿ ಇರ್ಬೋದು, ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳಾಗಿರ್ಬೋದು. ಸೊ ವಾಪಸ್ ಅವರು ಮನೆಗೆ ಹೋದ ನಂತರ ಆ ಹಿಂದಿನ ವಿಷಯವನ್ನು ಎತ್ತಬಾರ್ದು, ಪುನಃ ಹಿಂದಿನ ವಿಷಯವನ್ನು ಮಧ್ಯೆ ಮಧ್ಯೆ ಎತ್ತುವಂಥದ್ದು, ನಿನ್ನಿಂದಾಗಿ ಹಾಗಾಯಿತು, ಹೀಗಾಯಿತು, ನಮಗಿಷ್ಟು ಲಾಸ್ ಆಯಿತು, ಸಮಾಜದಲ್ಲಿ ಮರ್ಯಾದೆ ಹೋಯಿತು, ಮಕ್ಕಳಿಗೆ ಇಷ್ಟು ತೊಂದರೆ ಆಯಿತು, ಹೀಗೆ ವಿಷಯಗಳನ್ನು ಎತ್ತೋದ್ರಿಂದ ಏನಾಗ್ತದೆ, ಮಾದಕ ವ್ಯಸನವನ್ನು ಬಿಟ್ಟ ವ್ಯಕ್ತಿಗೆ ಪುನಃ ನಾವು ಸ್ಟ್ರೆಸ್ಸನ್ನು ಇಂಡ್ಯೂಸ್ ಮಾಡ್ತೇವೆ, ಪುನಃ ಅವರನ್ನು ಮಾನಸಿಕವಾಗಿ ಅವರಿಗೆ ನಾವು ಒತ್ತಡ ಕೊಟ್ಟ ಹಾಗಾಗ್ತದೆ. ಆವಾಗ ಒತ್ತಡವನ್ನು ಮರಿಲಿಕ್ಕೆ ಅವರು ಮುಂಚಿಂದ ಕಂಡುಕೊಂಡ ದಾರಿ ಅದು ಒಂದೇ. ಸೊ ಪುನಃ ಅವರು ಮಾದಕ ವ್ಯಸನವನ್ನು ಸೇವನೆ ಮಾಡುವ ಸಾಧ್ಯತೆ ಇರ್ತದೆ. ಸೊ ಮನೆಯವರು ಏನು ಮಾಡಬೇಕಂತ ಹೇಳಿದ್ರೆ, ಈ ಬದಲಾವಣೆ ಏನಾಗಿದೆ, ಒಬ್ಬ ವ್ಯಕ್ತಿ ಆ ಮಾದಕ ವ್ಯಸನದಿಂದ ಹೊರಗೆ ಬಂದು ಈಗ ಏನು ಒಳ್ಳೆ ದಾರಿಯಲ್ಲಿ ನಡೀತಾ ಇದ್ದಾನೆ ಅದನ್ನು ನಾವು ಅಕ್ನಾಲೇಜ್ ಮಾಡಬೇಕು. ಸರಿ ಸರಿ, ಅದನ್ನು ನಾವು ಅವನೆದುರು ಆ ವಿಷಯವನ್ನು ಒತ್ತಿ ಹೇಳಿ ಅದಕ್ಕೆ ನಾವು ಮೋಟಿವೇಟ್ ಮಾಡಬೇಕು, ಅದನ್ನು ಮುಂದುವರ್ಸ್ಕೊಂಡು ಹೋಗುವಾಗೆ. ನೀನು ಬಿಟ್ಟಿದ್ದು ಒಳ್ಳೆಯದೇ ಆಯಿತು, ನೀವು ಆಲ್ಕೋಹಾಲ್ ಬಿಟ್ಟದ್ರಿಂದ ಅಥವಾ ಮಾದಕ ವ್ಯಸನ ಬಿಟ್ಟದ್ರಿಂದ ನಮ್ಮ ಕುಟುಂಬದಲ್ಲಿ ಇವತ್ತು ಶಾಂತಿ ಉಂಟು, ಮಕ್ಕಳು ಖುಷಿಯಲ್ಲಿದ್ದಾರೆ, ನಾನು ಖುಷಿಯಲ್ಲಿದ್ದೇನೆ, ಇಡೀ ಕುಟುಂಬ ಇವತ್ತು ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇದೆ, ಸಮಾಜದಲ್ಲಿ ಎಲ್ಲರೂ ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತಾ ಇದ್ದಾರೆ, ಹಣದ ಸಮಸ್ಯೆ ಈಗ ಪರಿಹಾರ ಆಗಿದೆ, ಹೀಗೆ ನಿಮ್ಮನ್ನು ನೋಡಿ ಖುಷಿ ಆಗ್ತದೆ, ಹೀಗೆ ಹೇಳೋದ್ರಿಂದ ಏನಾಗ್ತದೆ, ಅವ್ರ ಮನಸ್ಸಿಗೆ ಒಂದು ಓ ನಾನದು ಬಿಟ್ಟಿದ್ರಿಂದ ಒಳ್ಳೇದಾಗ್ತಾ ಇದೆ. ಎಲ್ಲ ಮನುಷ್ಯನಿಗಿರ್ತದೆ, ಇನ್ನೊಬ್ಬರಿಗೆ ನಾನು ಖುಷಿ ಕೊಡುವಾಗೆ ಇರಬೇಕು, ನನ್ನ ಕುಟುಂಬಕ್ಕೆ ಖುಷಿ ಕೊಡುವಾಗೆ ಇರಬೇಕು ಅಂತ ಎಲ್ರಿಗಿರ್ತದೆ. ಬಿಟ್ಟರೆ ಕುಟುಂಬಕ್ಕೆ ತೊಂದರೆ ಕೊಡಬೇಕು ಅಂತ ಯಾರ ತಲೆಯಲ್ಲೂ ಇರೋದಿಲ್ಲ. ಸೊ ಈ ಬದಲಾವಣೆನ ಅವರು ಕೂಡ ಇಷ್ಟಪಡ್ತಾರೆ, ಅದನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನೊಂದು, ಆ ಮುಂಚಿನ ಗುಂಪುಗಳೇನಿದೆ, ಈ ಯಾವಾಗಲೂ ಅವರು ಕುಡಿಯುವ ಒಂದು ಪ್ರಸಂಗ ಏನಿತ್ತು, ಆ ಗುಂಪಿನೊಟ್ಟಿಗೆ ಸೇರಿ ಕುಡಿಯುವಂಥದ್ದು, ಪಿಯರ್ ಪ್ರೆಷರಿಗೆ, ಅದನ್ನು ಅವಾಯ್ಡ್ ಮಾಡಬೇಕು. ಪಾರ್ಟಿಗಳಿಗೆ ಹೋಗುವುದನ್ನು ಆದಷ್ಟು ತಪ್ಪಿಸಬೇಕು. ಇನ್ನೊಂದು ಏನಂತ ಹೇಳಿದರೆ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆಗುವಂಥದ್ದು. ಮುಂಚಿನಿಂದ ಅವರು ಏನು ಕಲಿತ ಹಾಬಿ ಇದ್ದಿರ್ಬೋದು, ಕೆಲವೊಂದು ಹವ್ಯಾಸಗಳಿದ್ದಿರ್ಬೋದು, ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು. ಯೋಗ, ಧ್ಯಾನ, ಮೆಡಿಟೇಷನ್ ಇಂತಹ ಕೆಲವು ರಿಕ್ರಿಯೇಷನ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗುವಂಥದ್ದು, ಇದೆಲ್ಲ ಮನಸ್ಸಿಗೆ ಒಂದು ಸಮಾಧಾನವನ್ನು ಕೊಡ್ತದೆ. ಸೊ ಇದನ್ನು ಮಾಡೋದ್ರಿಂದ ಹೆಚ್ಚಾಗಿ ಆ ವ್ಯಕ್ತಿಯನ್ನು ರಿಲ್ಯಾಪ್ಸ್ ಆಗದಿರೋ ಹಾಗೆ ನಾವು ತಡಿಬಹುದು, ಮತ್ತೆ ಅದಕ್ಕೆ ವಾಪಸ್ ಹೋಗದ ಹಾಗೆ ಖಂಡಿತವಾಗಿ ತಡಿಲಿಕ್ಕೆ ಆಗ್ತದೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಮುಂಚೆ ಯಾವ ಸನ್ನಿವೇಶದಲ್ಲಿ ಕೆಲವರು ಬಾರಲ್ಲೇ ಕೆಲಸ ಮಾಡ್ತಾ ಇರ್ತಾರೆ, ಸೊ ಅಲ್ಲಿ ಕಲ್ತಿರ್ತಾರೆ, ಸೊ ಅವರ ಆ ಕೆಲಸದ ಜಾಗವನ್ನು ಚೇಂಜ್ ಮಾಡುವಂಥದ್ದು. ನಿಜ, ಅಂಥದ್ದೆಲ್ಲ ಬೇಕಾಗುತ್ತೆ. ನಾನು ಅನೇಕ ಎಕ್ಸಾಂಪಲ್ಗಳನ್ನು ಕೊಡ್ಬೋದು. ನಮ್ಮಲ್ಲಿ ಕೆಲವರೆಲ್ಲ ಕೇಟ್ರಿಂಗ್ಗಳಿಗೆಲ್ಲ ಹೋಗುವವರು ಇರ್ತಾರೆ, ಅಲ್ಲಿಂದ ಕೆಲವರು ಅಭ್ಯಾಸ ಕಲ್ತ್ಕೊಳ್ಳುವವರು, ಸ್ನೇಹಿತರ ಜೊತೆಗೆ ಬೇರೆಲ್ಲ ಹೋದಾಗ ಅಥವಾ ಎಲ್ಲೋ ಕೆಲಸ ಮಾಡ್ತಾ ಈವ್ನಿಂಗ್ ಕೆಲಸ ಮಾಡುವವರು, ಇವರೆಲ್ಲ ಅಭ್ಯಾಸಕ್ಕೆ ಬೀಳೋದನ್ನು ತಡಿಲಿಕ್ಕೆ ಆಗ್ತದೆ. ಡಾಕ್ಟ್ರೆ, ಈಗ ಈ ತಂಬಾಕು, ಆಲ್ಕೋಹಾಲ್ ಮತ್ತು ಒಂದಿಷ್ಟು ನಾವು ಕಣ್ಣಿಗೆ ಕಾಣುವಂಥ ಬಿಟ್ಟು ಅನೇಕ ಮಾದಕ ವಸ್ತುಗಳಿದೆ, ಸ್ವಲ್ಪ ಸಿವಿಯರ್ ಅಥವಾ ಹೆಚ್ಚು ಜನ ಆ ಕಡೆಗೆ ನೋಡದೇ ಇರುವಂಥದ್ದು, ಅಂಥದ್ದೆಲ್ಲ ಯಾವುದೆಲ್ಲ ಇದೆ ಇದರಲ್ಲಿ ನೀವು ನೋಡೋದಿದ್ರೆ? ಒಂದು, ಈಗ ನಿದ್ದೆ ಗುಳಿಗೆಗಳು, स्लीपिंग पिल्स ಕೆಲವರು ಸುಮ್ಮನೆ ಕೆಲವು ಕೌಂಟರ್ ನಲ್ಲಿ ಹೋಗಿ ಮೆಡಿಕಲ್ ಶಾಪ್ ಅಲ್ಲಿ ನನ್ನ ನಿದ್ದೆ ಬರೋದಿಲ್ಲ ಒಂದಿನದ ಮಾತ್ರೆ ಕೊಡಿ ಎರಡು ದಿನದ ಮಾತ್ರೆ ಕೊಡಿ ಅಂತ ತಗೊಳ್ತಾರೆ ಆಮೇಲೆ ಅದನ್ನ ಅಭ್ಯಾಸ ಮಾಡ್ಕೊಳ್ತಾರೆ ಸೊ ಅದು ಏನಾಗ್ತದೆ ಬೆನ್ಜೋಡೈಜಪಿನ್ ಡಿಪೆಂಡೆನ್ಸ್ ಅಂತ ನಾವು ಹೇಳ್ತೇವೆ ಓಕೆ ಅದು ಅಭ್ಯಾಸ ಆಗ್ತಾ ಆಗ್ತಾ ಹೇಗೆ ಆಲ್ಕೋಹಾಲ್ ಅಭ್ಯಾಸ ಆಗ್ತಿದೆ ಅದೇ ರೀತಿ ಅದು ಕೂಡ अर्ध मात्रे इद्दु ओंदु मात्रे आग्तदे 1.5 2 3 4 हीगे मात्रे संख्ये जास्ति आग्ता होग्तदे इदु कूड तुंबा डेंजर इदन्न ओम्मे बिट्टाग विड्रावल सिम्प्टम्स आग्तदे निद्रे बरोदिल्ल केलवरिगे फिट्स कूड बरुव साध्यतेगळु इर्तदे एष्टो जन यावागलू ओंदु डाक्टर बरेदु कोट्टंतद्दु निद्रे बरोदिल्ल अंत 10 दिनक्के बरेदु कोट्ट मात्रेन लाइफ लांग कंटिन्यू माड्ता होग्तारे अवरिगे अरिविल्लदे ओके सो एष्टो वर्षगळ नंतर नम्म हत्र 15-20 वर्ष आ रीति मात्रे तक्कोंडवरु आमेले बर्तारे तोंदरेगळागि ओके ई रीति तोंदरेगळु इन्नोंदु मार्फिन ओपियोइड अंत नावेनु हेळ्तीवि अदरल्लि पेथिडिन मार्फिन इदेल्ल बर्तदे ಆಕ್ಚುಲಿ ओपियोइड अल्लि केलवु अदन्न मेडिसिन पर्पस गे कूड नावु यूस माड्तीवि ಈ ಪೆಥಿಡಿನ್ ಅನ್ನು ಪೋಸ್ಟ್ ಆಪರೇಟಿವ್ ಸರ್ಜರಿ ಆದ ನಂತರ ವಿಪರೀತ ನೋವು ಇರ್ತದೆ ಆ ನೋವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಪೆಥಿಡಿನ್ ಇಂಜೆಕ್ಷನ್ ಅನ್ನು ಹೆಚ್ಚಾಗಿ ಆಸ್ಪತ್ರೆಗಳಲ್ಲಿ ಕೊಡ್ತೇವೆ ಅದನ್ನ ಯೂಸ್ ಮಾಡ್ತೇವೆ ಆದರೆ ಕೆಲವರಲ್ಲಿ ಏನಾಗ್ತಿದೆ ಅದು ಅಡಿಕ್ಷನ್ ಆಗಿ ಕೆಲವರು ಈವನ್ ಪೆಥಿಡಿನ್ ಅಥವಾ ಅದಕ್ಕೆ ರಿಲೇಟೆಡ್ ಪೆಂಟಾಜೋಸಿನ್ ಬೇರೆ ಬೇರೆ ಇಂಜೆಕ್ಷನ್ಸ್ ಇದೆ ಅದನ್ನು ಕೂಡ ಅಡಿಕ್ಷನ್ ಮಾಡ್ಕೊಂಡವರು ತುಂಬಾ ಜನ ಇದ್ದಾರೆ ಓಕೆ 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 ಇನ್ನೊಂದು ನೀವು ನೋಡಿದಿರಿ ಕೋಡಿನ್ ಅಂತ कोडिन सिरप अदू कूड आ ग्रूप अल्ले बर्तदे अदू ड्राई काफिगोस्कर केम्मिगोस्कर कोडुवंतु ओके एल्लो ओंदु डाक्टर बरेदु कोट्टिर्तारे उपयोगिसि अंत आमेले इवरु मेडिकल गे होगि पुनः पुनः तक्कोंडु अभ्यास माड्कोळ्तारे अदू कूड ई रीतिय ओंदु अडिक्षन गे कारण आगुत्तदे मत्ते नीवु इत्तीचिन दिनगळल्लि नोड्ता इद्दीरि गांजा अथवा ई ಕ್ಯಾನಬಿನಾಯ್ಡ್ಸ್ ಅಂತ ನಾವು ಹೇಳ್ತೇವೆ ಕ್ಯಾನಬಿಸ್ ಅಂತ ಹೇಳಿ ಇದು ತುಂಬಾ ವ್ಯಾಪಕವಾಗಿ ಹರಡುತ್ತಿದೆ ಅದು ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ಇದರ ಉಪಯೋಗ ಬಹಳ ಜಾಸ್ತಿ ಆಗ್ತಿದೆ ಇತ್ತೀಚಿನ ಕೆಲವು ಆಕ್ಸಿಡೆಂಟ್ ಗಳು ಇರಬಹುದು ಕ್ರೈಮ್ ಗಳು ಇರಬಹುದು ಅದರ ಹಿಂದೆ ಈ ಆಲ್ಕೋಹಾಲ್ ಮತ್ತೆ ಗಾಂಜಾದ ಪರಿಣಾಮ ಹೆಚ್ಚು ಇರುವುದು ಕಂಡು ಬಂದಿದೆ ಅದು ಪರ್ಟಿಕ್ಯುಲರ್ಲಿ 15-26 ವರ್ಷದ ಈ ಯುವ ಜನಾಂಗದಲ್ಲಿ ಈ ಗಾಂಜಾದ ಅಭ್ಯಾಸ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಿರೋದು ಕಂಡು ಬರ್ತಾ ಇದೆ ಇದು ಬಹಳ ಸರಳವಾಗಿ ಕೆಲವರು ಈ ವೈಟ್ನರ್ಗಳನ್ನು ಪೇಂಟ್ ಡಬ್ಬಿಗಳನ್ನು ಅಂತದನ್ನೆಲ್ಲ ಬಳಸುತ್ತಾ ಕಾಣ್ತೇವೆ ಅದು ಇತ್ತೀಚಿನ ದಿನಗಳಲ್ಲಿ ವೈಟ್ನರ್ ಉಪಯೋಗ ಜಾಸ್ತಿ ಆಗ್ತಿದೆ ಮತ್ತೆ ಒಂದು ಒಂದು ಸಮೀಕ್ಷೆ ಪ್ರಕಾರ ಡೆಲ್ಲಿಯಲ್ಲಿ ಈ ಕೊಳಚೆಗೇರಿಗಳಲ್ಲಿ ಒಂದು ಸಮೀಕ್ಷೆ ಮಾಡಿದಾಗ ಅಲ್ಲಿ ಕೊಳಚೆಗೇರಿಯಲ್ಲಿ ಇರುವ ಮಕ್ಕಳು ಸಣ್ಣ ಮಕ್ಕಳು ಅಲ್ಲಿ ಯೂಸ್ ಬಿಸಾಡಿದ ಪೇಂಟ್ ಡಬ್ಬಗಳನ್ನೆಲ್ಲ ತಂದಿಟ್ಟು ಅದಕ್ಕೆ ಬೆಂಕಿ ಹಚ್ಚಿ ಅದರ ಫ್ಯೂಮ್ಸ್ ಅನ್ನು ಸೇವನೆ ಮಾಡ್ತಿರೋದು ಕಂಡು ಬಂದಿದೆ ಸೊ ಇಟ್ಸ್ ದಿಸ್ ಆರ್ ಆಲ್ ವಾಲಟೈಲ್ ಡ್ರಗ್ಸ್ ಸೊ ಇದು ಕೂಡ ಕಂಡು ಬಂದಿದೆ ಸೊ ಹೀಗೆ ಬೇರೆ ಬೇರೆ ಇವನ್ ಫೆವಿಕಾಲ್ ಸೇವನೆ ಮಾಡುವವರು ಕೂಡ ಇದ್ದಾರೆ ಓಕೆ 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 ಸೊ ಬಟ್ ಇದೆಲ್ಲವೂ ಕೂಡ ಮಾದಕ ವಸ್ತುವೇ ಆಗಿ ಪರಿಗಣಿಸಲ್ಪಡುತ್ತದೆ ಒಂದು ನಶೆಯನ್ನು ತಂದು ಕೊಡುವಂಥದ್ದು ಅಥವಾ ಅಮಲನ್ನು ತರುವಂಥದ್ದು ಎಲ್ಲವೂ ಮಾದಕ ವಸ್ತುವೆ ವ್ಯಾಪ್ತಿಯಲ್ಲಿ ಬರ್ತದೆ ಅನ್ನುವಂಥದ್ದು ಖಂಡಿತವಾಗಿ ತುಂಬ ಮಾತಾಡಲಿಕ್ಕಿದೆ ಆದರೆ ಈಗ ಕೊನೆಗೆ ನೀವೊಂದು ಟಿಪ್ಸ್ ಅಂತ ಕೊಡುವುದಾದರೆ ಈ ಮಾದಕ ವಸ್ತು ಅದಕ್ಕೆ ಹೆಚ್ಚು ಬಲಿ ಬೀಳಬಾರ್ದು ಅನ್ನೋ ವಿಚಾರದಲ್ಲಿ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಯಾರಾದರೂ ಮಾದಕ ವಸ್ತುವನ್ನು ನಮಗೆ ಆಫರ್ ಮಾಡ್ತಾರೆ ಆವಾಗ ಕೆಲವರಿಗೆ ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸೊ ಯು ಶುಡ್ ನೋ ನೋ ಅಂತ ಹೇಳುವಾಗ ನೀವು ಹೇಳಲೇಬೇಕು ಬೇಡ ನನಗೆ ಬೇಡ ನಾನು ಸೇವನೆ ಮಾಡೋದಿಲ್ಲ ಅನ್ನುವಂಥದ್ದನ್ನು ಮಾಡಬೇಕು ಇನ್ನೊಂದು ನಾವು ಇನ್ನೊಬ್ಬರಿಗೆ ರೋಲ್ ಮಾಡೆಲ್ ಆಗಿರಬೇಕು ಓಕೆ ಸೊ ಈ ಮಾದಕ ವಸ್ತು ಸೇವನೆ ಮಾಡಿದವರ ಅನುಭವವನ್ನು ನೀವು ಕೇಳಿದರೆ ಅದರಿಂದ ಏನು ತೊಂದರೆ ಆಗ್ತದೆ ಅಂತ ನಿಮ್ಮ ಅನುಭವಕ್ಕೆ ಬಂದರೆ ಆವಾಗ ನೀವು ಅದರ ಕಡೆ ಗಮನ ಕೊಡೋದಿಲ್ಲ ಓಕೆ ಮತ್ತು ಯೋಗ ಮೆಡಿಟೇಷನ್ನು ಇಂಥದ್ರಲ್ಲಿ ಜಾಸ್ತಿ ಇನ್ವಾಲ್ವ್ ಆಗುವಂಥದ್ದು ಮನಸ್ಸಿಗೆ ಖುಷಿ ಕೊಡುವಂಥ ಚಟುವಟಿಕೆಗಳಲ್ಲಿ ತೊಡಗುವಂಥದ್ದು ಮತ್ತು ಜೀವನದಲ್ಲಿ ಖುಷಿ ಪಡಲಿಕ್ಕೆ ಮಾದಕ ವಸ್ತು ಮಾತ್ರ ಅಲ್ಲ ಬೇರೆ ವಿಷಯಗಳು ಉಂಟು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇದನ್ನೆಲ್ಲ ಇಟ್ಕೊಂಡು ನಮ್ಮ ಜೀವನವನ್ನು ಸಾಗಿಸಿದ್ರೆ ಖಂಡಿತ ನಾವು ಇದರಿಂದ ಹೊರಬರಬಹುದು ಓಕೆ 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 ಸೊ ವೀಕ್ಷಕರೇ ಬಹಳ ಕೊನೆಗೆ ಬಹಳ ಅರ್ಥಪೂರ್ಣವಂತ ಮಾತು ನಾವು ಯಾರದೋ ಒಂದು ದಾಕ್ಷಿಣ್ಯಕ್ಕೆ ಬೀಳಬೇಕಾಗಿಲ್ಲ ನೋ ಹೇಳಬೇಕಾದಲ್ಲಿ ನೋ ಖಂಡಿತವಾಗಿ ಹೇಳಬೇಕು ಮತ್ತು ಜಗತ್ತಲ್ಲಿ ಮಾದಕ ವಸ್ತು ಮಾತ್ರ ಒಂದು ವಸ್ತು ಇರೋದಲ್ಲ ಅದಕ್ಕೆ ಹೊರತುಪಡಿಸಿದಂಥ ಅನೇಕ ಅನೇಕ ವಿಚಾರಗಳಿದೆ, ಅನೇಕ ಖುಷಿ ಕೊಡುವಂತ ಸಂಗತಿಗಳಿದೆ. ನಾವು ಕಣ್ತೆರೆದು ನೋಡಬೇಕು ಮತ್ತು ಅದರ ಕಡೆಗೆ ಹೆಚ್ಚು ಆಸಕ್ತಿಯನ್ನು ವಹಿಸಬೇಕು. ವಿಶೇಷವಾಗಿ ಯುವಜನತೆ ಈ ನಿಟ್ಟಿನಲ್ಲಿ ಹೆಚ್ಚು ಗಮನ ಕೊಡಬೇಕು ಎಂಬುದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಂಡಿದ್ದೇವೆ. ನಮ್ಮ ಜೊತೆಗೆ ಡಾಕ್ಟರ್ ಪ್ರಕಾಶ್ ತೋಳರ್ ಅವರು ಅವರ ಅನುಭವದ ನೆಲೆಯಲ್ಲಿ ಅನೇಕ ವಿಚಾರಗಳನ್ನು ಅವರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ವಾಹಿನಿಯ ಪರವಾಗಿ ಮತ್ತು ವೀಕ್ಷಕರ ಪರವಾಗಿ ಈ ಸಮಯದ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ. ಸೊ ವೀಕ್ಷಕರೇ, ಪರಿವರ್ತನಾ ಬದಲಾವಣೆಯತ್ತ ನಮ್ಮ ಚಿತ್ತ, ನಮ್ಮ ಉದ್ದೇಶ ಗುರಿ ಈಡೇರುವವರೆಗೆ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುನ್ನಡೆಸುವಂಥ ಆಲೋಚನೆಯನ್ನು ಮಾಡಿದ್ದೇವೆ. ಸ್ವಸ್ಥ ಸಮಾಜವನ್ನು ಕಟ್ಟಬೇಕು, ನಾವೆಲ್ಲರೂ ಚೆನ್ನಾಗಿ ಈ ಲೋಕದಲ್ಲಿ ಜೀವನವನ್ನು ಮಾಡಬೇಕು ಅನ್ನುವಂಥ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24x7.